श्रुतिस्मृतिपुराणानां हालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः जय जय श्रीराम। इवत्तु 17ने अध्यायद कोनेय मंत्र 26ने मंत्र ना माडबेकागिदे। 17 अध्याय इवत्तु मुगिदोगुत्ते। इदु निन्ने माडिद सारांश नोडिकोंडु मुंदक्के होगोण। ಸೋ ಇಲ್ಲಿ ನಾವು ಮಾಡಿದ್ದರಲ್ಲಿ ಭಗವಂತನ ನಾಮಸ್ಮರಣೆಯಿಂದ ಆಗುವ ಕರ್ಮ ಸದ್ಗುಣ್ಯ ಅಂದರೆ ನಾವು ಏನೇ ಕೆಲಸ ಮಾಡಲಿ, ಲೌಕಿಕ ವೈದಿಕ ಪಾರಮಾರ್ಥಿಕ, ಭಗವಂತನಿಗೋಸ್ಕರ ಮಾಡಬೇಕು ಅಂದರೆ ಕರ್ಮಯೋಗ ರೂಪದಲ್ಲಿ ನಮಗೆ ಗೊತ್ತಿದೆ ಅದು। ಅದರ ಜೊತೆಗೆ ಅದಕ್ಕೆ ಈಶ್ವರ ಅರ್ಪಣ ಬುದ್ಧಿ ಅಂತ ಹೇಳೋದು, ಅದೇನೋ ನಮಗೆ ಗೊತ್ತಾಗೋಯ್ತು। ಆದರೆ ಈಗ ನಾನು ಕರ್ಮಯೋಗ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಯಾವುದೋ ಒಂದು ಕೆಲಸ ಅಂತ ಇಟ್ಕೊಳ್ರಿ, ಈ ನಾಲ್ಕನ್ನು ಮನಸ್ಸಿನಲ್ಲಿ ಹೇಳಿಕೊಂಡು, ಓ ನಾನು ಅನ್ನೋ ಅಹಂಕಾರ ಇರಬಾರ್ದು, ಬಲಾಪೇಕ್ಷೆ ಇರಬಾರ್ದು, ಸಮತ್ವ ಬುದ್ಧಿಯಿಂದ ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಬೇಕು, ಒಂದ್ಸಾರಿ ಹೇಳ್ಕೊಂಬಿಟ್ಟು ಮಾಡಿಬಿಟ್ರೆ ಕರ್ಮಯೋಗ ಆಗುತ್ತಾ ಅಂತ ಪ್ರಶ್ನೆ, ಹಂಗಾಗೋದಿಲ್ಲ। ಹಾಗಾದರೆ ಕರ್ಮಯೋಗ ರೂಪದಲ್ಲಾಗಬೇಕಾದ್ರೆ ಹೇಗೆ ಮಾಡಬೇಕು? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾವೇನು ಮಾಡ್ತೀವಿ ಅಂದರೆ ಸುಮ್ಮನೆ ಗಿರ್ರ ಅಂತಿರ್ತೀವಿ, ರಪ್ಪ ಅಂತ ಬೀಳ್ತೀವಿ। ಹಾಗೆ ನೀವು ಸಂಸಾರದಲ್ಲಿ ಸುಮ್ಮನೆ ಹಿಗ್ತಿರ್ತಾ ಇದ್ದೀರಾ, ರಪ್ಪ ಅಂತ ಬೀಳ್ತಾ ಇದ್ದೀರಾ, ಶೋಕ ಮೋಹಗಳು ಇವುಗಳಿಗೆ ನೀವು ಬಲಿಯಾಗ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ, ಮತ್ತು ಏನು ಮಾಡಬೇಕು? ಕಂಬ ಇಟ್ಕೊಂಡು ತಿರುಗ್ರಿ ನೋಡ್ರಿ ಎಷ್ಟು ಚೆನ್ನಾಗಿದೆ। ಈ ಕಂಬ ಇಟ್ಕೊಂಡು ತಿರುಗೋದು ಅಂದ್ರೆ ಏನು? ಕಂಬ ಇಟ್ಕೊಂಡು ನೀವು ಎಷ್ಟೇ ತಿರುಗ್ರಿ, ಏನು ಜೋರಾಗಿ ಬೇಕಾದ ತಿರುಗ್ರಿ, ಬೀಳೋದಿಲ್ಲ। ಹಾಗೆ ಭಗವಂತನನ್ನು ಸೇರಿಸ್ಕೊಂಡು ನೀವೇನು ಕೆಲಸ ಬೇಕಾದರೂ ಮಾಡಿರಿ, ಏನು ಬೇಕಾದರೂ ಆಟ ಆಡಿರಿ, ಹೇಗಿದೆ ನೋಡಿರಿ, ಬೀಳೋದಿಲ್ಲ। ಹಾಗಾದರೆ ಇವಾಗ ಭಗವಂತನ ಇಲ್ಲಿ ಇದು 17ನೇ ಅಧ್ಯಾಯ, ಏನೇ ಕೆಲಸ ಮಾಡಲಿ, ಲೌಕಿಕ ವೈದಿಕ ಪಾರಮಾರ್ಥಿಕ ಇರೋದೇ ಮೂರು ಕೆಲಸ, ಲೌಕಿಕ ವೈದಿಕ ರೋಟಿ ಕಪಡ ಮಕಾನ್, ಲೌಕಿಕ ವೈದಿಕ ಪರಲೋಕದಲ್ಲಿ ಎರಡಲ್ಲಿ ಸ್ವರ್ಗ, ಇನ್ನೊಂದು ಉಪಾಸನೆಯಿಂದ ಸಿಗುವಂಥ ಬ್ರಹ್ಮಲೋಕ, ಇನ್ನು ಪಾರಮಾರ್ಥಿಕ ಮೋಕ್ಷವೇ ಬೇಕು। ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ್ದಕ್ಕೆ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಬೇಕು, ಅದೇ ಹೆಚ್ಚು ಕಾಟಕೋಪನಿಷತ್ನಲ್ಲಿ ಇವತ್ತು ನೋಡಿದ್ವಿ। ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡಲಿರಿ, ನಾವು ಒಂದು ಶ್ರದ್ಧೆ ಇರಬೇಕು, ಶ್ರದ್ಧೆ ಇಲ್ಲದೇ ಇದ್ರೆ ಉಪಯೋಗ ಇಲ್ಲ। ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ, ಇದರಲ್ಲೂ ಕೂಡ 17ನೇ ಅಧ್ಯಾಯದಲ್ಲೂ ಕೂಡ ಶ್ರದ್ಧೆ ಫಸ್ಟ್ ಎತ್ಕೊಂತಾನೆ ತಗೊತಾರೆ। ಎರಡನೇದು ನಾಮಸ್ಮರಣೆ, ಅದನ್ನೇ ಹೇಳೋದು, ಭಗವಂತನ ನಾಮಸ್ಮರಣೆಯಿಂದ ನಾವು ಮಾಡೋ ಕರ್ಮಗಳಲ್ಲಿ ನ್ಯೂನ್ಯತೆ ಬೇಕಾದಷ್ಟು ಇರುತ್ತೆ। ಕರ್ಮ ಅಂತಂದ್ರೆ ಅದರಲ್ಲೆಲ್ಲ ನ್ಯೂನ್ಯತೆ, ಪರ್ಫೆಕ್ಟಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ಬರೋಲ್ಲ। ಆದ್ದರಿಂದ ಮತ್ತೆ ಅವು ನಾವು ಏನೇ ತಪ್ಪು ಮಾಡಲಿ, ಏನು ಬೇಕಾದರೂ ಹೆಚ್ಚು ಕಡಿಮೆ ಆಗಲಿ, ಇಟ್ಕೆ ಇಡೋದು ತಪ್ಪಾಗ್ಬೋದು, ಮಂತ್ರಗಳಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ನಾವು ಮಾಡುವಾಗ ರಾವು ಕಾಲದಲ್ಲಿ ಮಾಡ್ಬೋದು, ಆ ಗಳಿಗೆ ಕಾಲದಲ್ಲಿ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಬಟ್ ನೀವು ಆ ರಾಮನ ಮಂತ್ರವನ್ನು ಹೇಳ್ಕೊಂಡು ಮಾಡ್ತಾ ಇರ್ರಿ, ಆವಾಗ ಅದರಲ್ಲಿರೋ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ನ್ಯೂನ್ಯತೆಗಳು ರೆಕ್ಟಿಫೈ ಆಗಿಬಿಡುತ್ತೆ, ಪಾಸಿಟಿವ್ ಆಗಿಬಿಡುತ್ತೆ, ನೆಗೆಟಿವ್ ಇರೋದು ಪಾಸಿಟಿವ್ ಆಗಿಬಿಡುತ್ತೆ, ಹೇಗಿದೆ ನೋಡ್ರಿ। ಇದನ್ನು ನಾವು ಮನಸ್ಸಿನಲ್ಲಿ ಚೆನ್ನಾಗಿ ಇಟ್ಕೋಬೇಕು।
ಸೋ ಇಲ್ಲಿ ಎರಡು, ಒಂದು ಕೊನೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದು ಶ್ರದ್ಧೆ 17ನೇ ಅಧ್ಯಾಯದಲ್ಲಿ, ಇಲ್ಲಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ನೀವು ಏನೇ ಕೆಲಸ ಮಾಡಿದ್ರೂ ಭಗವಂತನ ನೆನಪು ಸತತವಾಗಿರಬೇಕು. ಅದನ್ನು ಈ ಸ್ಮೃತಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಸ್ಮೃತಿ ರೂಪದಲ್ಲಿ ಏನು ಹೇಳಿದ್ರು ಅವರು, ಓಂ ತತ್ಸತ್ ಅನ್ಕೊಂಡು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ನಾವು ಹೇಳಬೇಕು. ಬಟ್ ಓಂ ತತ್ಸತ್ ಇದು ಕಷ್ಟ ಇರ್ಬೋದು, ಇನ್ನೂ ಸುಲಭವಾಗಿರೋದು ನೋಡ್ರಿ ಹೇಗಿದೆ. ರಾಮ್ ರಾಮ್ ಅಂತ ಜಪ ಮಾಡ್ತಾನೆ ಇದ್ದೀವಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ, ಎದ್ದಾಗ್ಲಿಂದ ರಾತ್ರಿವರೆಗೂ, ಮತ್ತೆ ಮಲ್ಕೊಳ್ಳೋವರೆಗೂ, ಮತ್ತೆ ಹುಟ್ಟದಾಗ್ಲಿಂದ ಸಾಯುವವರೆಗೂ ಮಾಡ್ತಾ ಇರ್ರಿ. ಈಗ ನೋಡ್ರಿ ಅದ್ರ ಜೊತೆನಲ್ಲಿ ಏನು ಕೆಲಸ ಬೇಕಾದರೂ ಮಾಡ್ರಿ, ಕಂಬ ಇಟ್ಕೊಂಡು ತಿರುಗೋಂಗೆ ಬೀಳೋದೇ ಇಲ್ಲ. ಮತ್ತು ಆ ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ, ನಮಗೆ ಫಲ ಅಲ್ಲ ಇಂಪಾರ್ಟೆಂಟು. ಮತ್ತು ಏನು ಚಿತ್ತಶುದ್ಧಿ, ಮನಸ್ಸಿನ ಶುದ್ಧಿಯಾಗಿದ್ದ ತಕ್ಷಣ ನಮ್ಮನ್ನು ಆ ಮನಸ್ಸು ಯಾವಾಗ ಶಾಂತವಾಗಿಬಿಡುತ್ತೋ ಅದರಲ್ಲಿ ಆತ್ಮ ಹೊಳೆಯೋದಕ್ಕೆ ಶುರು ಮಾಡ್ತಾನೆ. ಕನ್ನಡಿ ಮೇಲೆ ಗಲೀಜಿದೆ ಅಂತ ಇಟ್ಕೊಳ್ರಿ, ನಿಮ್ಮ ಮುಖ ಎದುರುಗಡೆ ಇದೆ, ನೀವು ನಿಂತ್ಕೊಳ್ರಿ, ಕಾಣಿಸೋಲ್ಲ. ಮಾಡಬೇಕಾಗಿರೋದೇನು, ಮುಖಾನ್ ತಗೊಂಬಂದು ಎದುರುಗಡೆ ನಿಲ್ಲಿಸ್ಬೇಕಾಗಿಲ್ಲ, ಇದೆ. ಆ ಕೊಡಕಾಗಿರೋ ಕನ್ನಡಿ ತಿಗಿರಿ, ಮುಸುರೆ ತೊಳೆಯಬೇಕು ಮನಸ್ಸಿನ ಮುಸುರೆ ತೊಳೆಯಬೇಕು. ಇದು ಕರ್ಮಯೋಗದಲ್ಲಿ, ಆಮೇಲೆ ಪರಂಪರಾ ಸಾಧನ, ಸಹಕಾರಿ ಸಾಧನ ಇವುಗಳನ್ನೆಲ್ಲ ಮಾಡಿ ಆಮೇಲೆ ಆತ್ಮ ಹೇಗಿರ್ತಾನೆ ಅನ್ನೋದು. ಶ್ರವಣ ಮನನ ಧ್ಯಾನ ಮಾಡಿದ್ರೆ ಆ ಆತ್ಮ ಹೇಗಿರ್ತಾನೋ ಹಾಗೆ ಹೊಳೆಯಕ್ಕೆ ಶುರು ಮಾಡ್ತಾನೆ. ಎಲ್ಲಿ? ನಿಮ್ಮ ಮನಸ್ಸಿನಲ್ಲಿ. ಅದನ್ನು ಆತ್ಮ ಪ್ರತ್ಯಯ ಅಂತ ಕರೀತಾರೆ. ಹೇಗಿದೆ ನೋಡ್ರಿ, ಇಷ್ಟೇ ಮಾಡಬೇಕಾಗಿರೋದು ಅಂತ ಇಷ್ಟು ನಮ್ಗೆ ಗೊತ್ತಾಯಿತು. ಎಷ್ಟೋ ಸರಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈ ಸಂದರ್ಭದಲ್ಲಿ, ಅದನ್ನು ನೆನೆಸ್ಕೊಳ್ಳೋಣ. ಒಂದು ಚಿಕ್ಕದು ಕಲ್ಯಾಣಿ ಇದೆ, ತುಂಬ ಮೆಟ್ಲು ಜಾಸ್ತಿ ಇಲ್ಲ, ಇರದೇ 10-15 ಅಂತ ಇಟ್ಕೊಳ್ರಿ. 12 ಗಂಟೆ ಬಿಸಿಲು, ಒಳಗಡೆ ಕೆಳಗಡೆ ಡೈಮಂಡ್ ಇದೆ, ಕಾಣಿಸೋದಿಲ್ಲ. ಯಾಕೆ? ಮೇಲ್ಗಡೆ ಪಾಚಿ ಕಟ್ಬಿಟ್ಟಿದೆ. ಈಗ ಪಾಚಿನೆಲ್ಲ ತೆಗೆದ್ರಿ ಅಂತ ಇಟ್ಕೊಳ್ರೆ, ತೆಗೆದಿದ್ದ ತಕ್ಷಣ ಅದರಲ್ಲಿ ನೀರಿಂದು ವೇವ್ಸ್, ಒಂದು ಕಲ್ಲು ಹಾಕಿದ್ರೆ ವೇವ್ಸ್ ಬರುತ್ತೆ ನೋಡ್ರಿ, ಅದು ಜಾಸ್ತಿ ಇರೋದ್ರಿಂದ ಅಲೆಗಳು ಬರ್ತಾ ಇದ್ರೆ ಕೆಳಗಡೆ ಏನಿರುತ್ತೋ ಕಾಣೋದಿಲ್ಲ. ಒಂದು ಕೊಳಕು ತೆಗಿಬೇಕು. ಕರ್ಮಯೋಗದಿಂದ ನೀವು ಕೊಳಕು ತೆಗಿತೀರಾ. ಈಗ ಆ ಅಲೆಗಳಿರೋದ್ರಿಂದ ಕೆಳಗಡೆ ಇರೋದು ಸ್ಪಷ್ಟವಾಗಿ ಕಾಣೋಲ್ಲ, ಇದೆ, ಡೈಮಂಡ್ ಇದ್ದೇ ಇದೆ. ನಾವೆಲ್ಲರೂ ಆತ್ಮಸ್ವರೂಪಿಗಳೇ, ಅದಕ್ಕೆ ಜ್ಞಾಪಕಂ ಮಾತ್ರಂ ನಾಕಾರಕಂ. ನೀವು ಆತ್ಮಸ್ವರೂಪಗಳು ಆಗ್ಬಿಟ್ಟಿದ್ದೀರಾ, ತಿಳ್ಕೊಳ್ರಿ ಬಿಡ್ರಿ. ಆತ್ಮಸ್ವರೂಪ ತಿಳ್ಕೊಂಡ್ರೆ ಲಾಭ, ತಿಳ್ಕೊಳ್ಳದೇ ಇದ್ರೆ ನಷ್ಟ. ಇಷ್ಟೇ. ಆ ಕಲ್ಯಾಣಿನಲ್ಲಿ ಡೈಮಂಡ್ ಇದೆ, ಕೋಳಿಕಿದೆ, ತೆಗೆದ್ರಿ ಕರ್ಮಯೋಗದಿಂದ. ಈಗ ಏಕಾಗ್ರತೆಯಿಂದ ನೋಡಬೇಕು, ಅಲ್ಲೇನು ಬರಬೇಕು, ಆ ವೇವ್ಸ್ ಇರಬಾರ್ದು. ಹಾಗೆ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು, ಮನಸ್ಸಿನ ಈ ಡಿಸ್ಕ್ರಿಮಿನೇಷನ್ನು, ಮತ್ತು ಚಿತ್ತ, ಹಿಂದಿನ ನೆನಪು, ಮತ್ತು ಅಹಂಕಾರ, ಇವುಗಳನ್ನ ತೆಗೆದಾಕ್ಬೇಕು. ಕರ್ಮಯೋಗದಿಂದ ಶುದ್ಧಿ ಆಗ್ಬಿಡುತ್ತೆ, ವೇವ್ಸ್ ತೆಗೆದಾಕ್ಬೇಕು. ಅಂದರೆ ಮನಸ್ಸು ಚಂಚಲವಾಗಿರುತ್ತೆ, ಏಕಾಗ್ರತೆ ಬರಬೇಕು, ಅದಕ್ಕೆ ಜಪ. ಯಾವಾಗ ನಿಮಗೆ ಏಕಾಗ್ರತೆ ಬಂತು, ಆಗ ಒಳಗಡೆ ಇರೋ ಡೈಮಂಡು ಸ್ಪಷ್ಟವಾಗಿ ಕಾಣಕ್ಕೆ ಶುರುವಾಗತ್ತೆ. ಇಷ್ಟೇ. ಈಗ ಅದರಲ್ಲಿ ತಾಮಸ ದಾನವನ್ನು ಕೂಡ ಹೇಳಿದರು. ತಾಮಸವಾಗಿ ಮಾಡೋ ದಾನ ಯಾವುದು? ಯಾವುದೋ ದೇಶದಲ್ಲಿ, ಯಾವುದೋ ಕಾಲದಲ್ಲಿ ಯಾರೋ ಜನಗಳಿಗೆ ದಾನ ಮಾಡಿದ್ರೆ ಅದು ತಾಮಸ. ಆ ದೇಶದಲ್ಲಿ, ಅದೇಶ ಕಾಲದಲ್ಲಿ, ಆ ದೇಶದಲ್ಲಿ, ಆ ಕಾಲದಲ್ಲಿ ಅಪ್ಪತ ಅಪಾತ್ರರಿಗೆ ಸತ್ಕಾರವಿಲ್ಲದೆ ತಿರಸ್ಕಾರ ಪೂರ್ವಕವಾಗಿ ಕೊಡೋ ತಾಮಸ ದಾನ. ಹಾಗೆ ಈಗ ಉದಾಹರಣೆಗೆ ಬೀರಪ್ಪ ಇರ್ತಾನೆ ಅಂತ ಇಟ್ಕೊಳ್ರಿ. ಅವನು ಯಾರು? ಸತ್ಪಾತ್ರನಲ್ಲ ಅವನು. ಅವನು ಸರಿಯಾಗಿರೋ ಪಾತ್ರವೇ ಅಲ್ಲ. ಮತ್ತು ಯಾವುದೋ ಕಾಲದಲ್ಲಿ, ಯಾವುದೋ ದೇಶದಲ್ಲಿ ಅಂತ ಅವನು ಕೊಟ್ಟರೆ ಲಾಭ ಏನಾಗುತ್ತೆ? ಪುಣ್ಯ ಬರುತ್ತೇನೋ? ಬರೋದಿಲ್ಲ, ಪಾಪ ಬರುತ್ತೆ. ಆದ್ದರಿಂದ ಮತ್ತೆ ದಾನ ಯಾರಿಗೆ ಮಾಡಬೇಕು? ಮುಗ್ಧನಾದವನಿಗೆ. ಅವನು ಸಿಗದೇ ಇದ್ದರೆ ಅಟ್ಲೀಸ್ಟ್ ಆ ದಾರಿನಲ್ಲಿ ಮೋಕ್ಷವೇ ಬೇಕು ಅಂತ ಹೋಗ್ತಾ ಇರೋವನಿಗೆ, ಅವನು ಸಿಗದೇ ಇದ್ದರೆ ಉಪಾಸನೆ ಮಾಡೋವನಿಗೆ, ಅವನು ಸಿಗದೇ ಇದ್ದರೆ ಕರ್ಮಕಾಂಡದ ಯಾಗ ಯಜ್ಞಗಳನ್ನ ಮಾಡೋ ಬ್ರಾಹ್ಮಣರಿಗೆ ಹೆಂಗಿದೆ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಹೇಳಿದ್ದು ನಮಗೆ
ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಓಕೆ, ಆದ್ದರಿಂದ ತಾಮಸ ಧ್ಯಾನ ದಾನ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಇಷ್ಟಂತೂ ಆಗಿತ್ತು. ಸೊ ಇದು ಇಂಪಾರ್ಟೆಂಟ್ ಸ್ವಲ್ಪ ಇದೆ. ಸೊ ನಾವು ಏನೇ ಕೆಲಸ ಮಾಡಿದ್ರು ಅದನ್ನು ಓಂ ತತ್ ಸತ್ ಅಂತ ಅಂದ್ಕೊಂಡು ಮಾಡ್ತಾ ಇರಬೇಕು ಅಂತಾರೆ. ಅದಕ್ಕಿಂತ ಸುಲಭ ನಾಮ ಜಪ ಮಾಡ್ಕೊಂಡು ಮಾಡ್ರಿ. ಇಲ್ಲಿ ಓಂ ಅಂದರೆ ಏನು, ತತ್ ಅಂದರೆ ಏನು, ಸತ್ ಅಂದರೆ ಏನು? ಓಂ ತತ್ ಸತ್. ಓಂ ಅಂತಂದರೆ ಓಂ ಇತ್ಯೇದ ಅಕ್ಷರ ಮಿದಗಂ ಸರ್ವಂ ಅಂತ ತಗೊಂತಾರೆ. ಅಂದರೆ ನಮ್ಮ ಎಚ್ಚರ ದೃಶ್ಯ ಪ್ರಪಂಚದಲ್ಲಿ ಇರುವಂಥ ಹಿಂದಿಂದು ಈಗಿಂದು ಮುಂದಿಂದು ಅದು ಭೂತ ಭವಿಷ್ಯತ್ ವರ್ತಮಾನ ಮತ್ತೆ ಗಾಢನಿದ್ರೆಯಲ್ಲಿ ಅದೃಶ್ಯ ಪ್ರಪಂಚ ಅದೂ ಕೂಡ ಆತ್ಮನೇ ನೋಡ್ರಿ ಹೇಗಿದೆ. ಅದು ಓಂ ಅಂತ ಕರೀತಾರೆ. ಮತ್ತೆ ಆ ಓಂ ಅಂತ ಅನ್ನೋದೇನು ಅಂತ ನಮಗೆ ಗೊತ್ತು, ಅಕಾರ ಉಕಾರ ಮಕಾರ. ಮತ್ತೆ ಆ ಓಂ ಅನ್ನೋದು ಈ ವ್ಯಾಕೃತಿಗಳು ಅಂತ ಹೇಳ್ತೀವಿ. ಎಲ್ಲ ಉಪನಿಷತ್ತುಗಳು ಅದರ ಸಾರ ಓಂ ಅಂತ ಕರೀತಾರೆ, ವ್ಯಾಕೃತಿಗಳು ಅಂತ ಹೇಳ್ತಾರೆ. ಆ ವ್ಯಾಕೃತಿಗಳ ಸಾರವೇ ಓಂಕಾರ ಅಂತ ಹೇಳ್ತಾರೆ. ಆ ಓಂಕಾರದ ನಕಾರ ಉಕಾರ ಮಕಾರ ಇರುತ್ತೆ. ಇವನ್ನ ಉಪಾಸನೆಗೂ ಉಪಯೋಗಿಸ್ಕೋಬಹುದು, ಜ್ಞಾನಕಾಂಡಕ್ಕೂ ಉಪಯೋಗಿಸ್ಕೋಬಹುದು. ಮಾಂಡಿಕ್ಯ ಉಪನಿಷತ್ನಲ್ಲಿ ವಸ್ತುತಂತ್ರವಾಗಿ ಹೇಳಿದೆ ಅಂತ ನಮ್ಗೆಲ್ಲರೂ ಚೆನ್ನಾಗಿ ಗೊತ್ತು. ಆದ್ದರಿಂದ ಈ ಓಂ ಅನ್ನೋದನ್ನ ಜಪ ಮಾಡೋದಲ್ಲ ಅಂತ ಕೂಡ ಹೇಳಿದ್ರು. ಮತ್ತು ಅದನ್ನು ಏನು ಮಾಡಬೇಕು ಅಂದರೆ ಅಕಾರ ಉಕಾರ ಮಕಾರ ಅಂತ ಮನನ ಮಾಡಬೇಕು. ಮನನವಾಗಲ್ಲ ಅದು. ಅದರಲ್ಲಿ ಅಕಾರವನ್ನು ನಾವು ಉಪಾಸನೆ ಮಾಡೋದ್ರಿಂದ ಏನು ಫಲ ಬರುತ್ತೆ, ಉಕಾರವನ್ನು ಉಪಾಸನೆ ಉಪಾಸನೆ ಅಂತಂದರೆ ಆ ಥರದ್ದು ಅದನ್ನು ನೆಚ್ಕೊಂಡು ಹೋಗಬೇಕು. ಮತ್ತು ಮಕಾರವನ್ನು ಮಾಡೋದ್ರಿಂದ ಏನು ಬರುತ್ತೆ, ಮೂರನ್ನು ಸೇರಿಸಿ ಮಾಡಬೇಕು. ಅದಕ್ಕೆ ಈ ಯಾವುದು ಬ್ರಹ್ಮಲೋಕವೇ ಪ್ರಾಪ್ತಿ ಇವೆಲ್ಲ ಗೊತ್ತಿದೆ ನಮಗೆ. ಓಂಕಾರದ ಬಗ್ಗೆ ಅಷ್ಟು. ತತ್ ಅಂದರೆ ಏನು? ತತ್ವಮಸಿ ಶ್ವೇತಕೇತು. ತತ್ ಅಂದರೆ ಅದೇ. ಅದೇ ಅಂದರೆ ಯಾವುದು? ತತ್ ಅಂದರೆ ಗಾಢನಿದ್ರೆಯಲ್ಲಿ ನಮ್ಮ ನಿಜವಾದ ಸ್ವರೂಪ ಇರುತ್ತಲ್ಲ ಅದು ತತ್. ತತ್ ಅಂತಂದರೆ ಅದು. ಇನ್ನು ಸತ್ ಅಂದರೆ ನಮಗೆ ಗೊತ್ತು, ಸತ್ ಅಂದರೆ ಏನು? ಸತ್ಯವಾಗಿರೋದು. ಇದು ಕೂಡ ನಮಗೆ ಮಾಂಡಿಕ್ಯ ಉಪನಿಷತ್ನಲ್ಲಿ ನೋಡ್ಕೊಂಡಿದ್ವಿ. ಇದರಲ್ಲಿ ಮಾಂಡಿಕ್ಯ ಉಪನಿಷತ್ಗೆ ಅಂತ ಪರಮಾರ್ಥ ಚಿಂತಾಮಣೆಯಲ್ಲಿ ಯಾವುದಕ್ಕೆ ಸತ್ ಅಂತನ್ಬೇಕು ಅಂತ. ಅದಕ್ಕೋಸ್ಕರ ಮೊದಲನೇದು ಪ್ರಾತಿಭಾಸಿಕ ಸತ್ಯ. ಹಾವ್ ಅದು ದೇಶದಲ್ಲಿದೆ, ಕಾಲದಲ್ಲಿದೆ, ಅದರಿಂದ ಅದು ಸತ್ ಅಂತೀವಿ ನಾವು. ಟಾರ್ಚ್ ಹಾಕಿ ನೋಡಿದ ತಕ್ಷಣ ಆ ಹಾವು ದೇಶದಲ್ಲೂ ಇಲ್ಲ, ಕಾಲದಲ್ಲೂ ಇಲ್ಲ, ಮತ್ತೆ ಕಾರ್ಯಕಾರಣ ಭಾವ ಹೊಂದೋದು ಇಲ್ಲ. ಇಲ್ಲಿ ಅಲ್ಲಿ ಹಾವೇ ಇಲ್ಲದೆ ಇದ್ಮೇಲೆ ಅದು ಯಾವ ದೇಶದಲ್ಲಿದೆ ಸ್ವಾಮಿ, ಯಾವ ಕಾಲದಲ್ಲಿದೆ ಸ್ವಾಮಿ ಅಂತ ಬರುತ್ತೆ. ಹಾಗಾದರೆ ಇದು ಪ್ರಾತಿಭಾಸಿಕ ಸತ್ಯ, ಅದು ಸತ್ಯವಲ್ಲ. ಇದ್ದಂತೆ ತೋರೋದು. ನಾಸತು ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಹಾಗಾದರೆ ಹಗ್ಗವನ್ನು ಸತ್ಯ ಅಂತ ಕರೆಯೋಣ. ಕರೆಕ್ಟ್. ಯಾವುದು ಹಗ್ಗ? ದೇಶದಲ್ಲಿದೆ. ಯಾವ ದೇಶದಲ್ಲಿದೆ? ನನ್ನ ಹಿತ್ತಲಲ್ಲಿದೆ ಹಗ್ಗ. ಮತ್ತು ಎಲ್ಲಿ? ನಡು ಸಾಯಂಕಾಲ ಅಂದರೆ ನಡು ಏನಂತಾರೆ ಅದಕ್ಕೆ, ನಸುಗತ್ತಲೆ ಸಾಯಂಕಾಲ. ಆದ್ದರಿಂದ ಕಾಲದಲ್ಲಿದೆ ಹಗ್ಗ. ಅದಕ್ಕೆ ಕಾರ್ಯಕಾರಣ ನೋಡ್ರಿ, ಹತ್ತೆಯಿಂದ ಬಂದಿದೆ, ನೋವಿನಿಂದ ಬಂದಿದೆ, ಮುಗಿದೋಯ್ತು. ಇದನ್ನು ನಾವು ಸತ್ಯ ಅಂತ ಕರಿಬಹುದಲ್ಲ? ಕರೆಕ್ಟ್ ಕರಿಬಹುದು. ಇದನ್ನ ಪೂರ್ತಿ ಹೇಳಕ್ಕೆ ಬರಲ್ಲ, ವ್ಯವಹಾರಿಕ ಸತ್ಯ ಅಂತ ಕರೀತಾರೆ. ಹಾಗಾದರೆ ಹಗ್ಗವನ್ನೇ ಯಾಕೆ ನಾನು ಆತ್ಮ ಅಂತ ಕರಿಬಾರ್ದು ಅಂತ ಅಂತಂದರೆ, ಹೌದಪ್ಪ, ಇದು ಕನಸಿನಲ್ಲಿರುತ್ತ ಉಪಯೋಗಕ್ಕೆ ಬರಬೇಕು. ಯಾವಾಗ ನಾನು ಇದನ್ನು ಹೇಳ್ತೀನೋ ನೋಡ್ರಿ, ಹಾವು ಉಪಯೋಗಕ್ಕೆ ಬರಲ್ಲ. ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು. ಆ ಹಾವು ಹಾವೇ ಇಲ್ಲ, ಇನ್ನೇನು ಬಂತು? ಈಗ ಬೆಳ್ಳಿ ಅಂತ ಸಿಕ್ತು ಅಂತ ಇಟ್ಕೊಳ್ರಿ, ಅದು ಎಲ್ಲೂ ಉಪಯೋಗ ಬೆಳ್ಳಿ ಏನು ಕಪ್ಪೆ ಚಿಪ್ಪು ಬೆಳ್ಳಿ ಅಷ್ಟು ಬೆಲೆ ಇದೆಯಾ ಅದಕ್ಕೆ? ಇಲ್ಲ, ಉಪಯೋಗಕ್ಕೆ ಬರಲ್ಲ. ಮರಳು ಕಾಡಿನಲ್ಲಿ
ನೀರ್ ಕಾಣಿಸುತ್ತೆ, ಬಟ್ ನೀರ್ ಕುಡಿದ್ರೆ ನೀನ್ ಹೊಟ್ಟೆ ಹೋಗುತ್ತಾ, ಬಟ್ಟೆ ಒಕ್ಕೊಳಕ್ ಬರುತ್ತಾ? ಬರಲ್ಲ. ಆದ್ರೆ ಈ ದಾರ ಉಪಯೋಗಕ್ಕೆ ಬರುತ್ತೆ. ಆದ್ರಿಂದ ಇದನ್ನ ಸತ್ಯ ಅಂತ ಕರೆಯೋಣ ಅಂತ ಅಂದ್ರೆ, ಇದು ಕನಸಿನಲ್ಲಿ ಇದೇ ತರ ಹಗ್ಗ ಇದೆ. ಎಚ್ಚರ ಆಗಿದ ತಕ್ಷಣ ಹಗ್ಗ ಸುಳ್ಳು, ಅಲ್ಲಿ ದೇಶದಲ್ಲಿದೆ, ಕಾಲದಲ್ಲಿದೆ, ಅಲ್ಲಿ ಉಪಯೋಗಕ್ಕೆ ಬಂತು. ಹಗ್ಗ ಯಾತಕ್ಕೆ ಉಪಯೋಗಿಸ್ಕೋಬೋದು? ಮೂಟೆ ಗಿಟ್ಟೆ ಕಟ್ಟೋದಕ್ಕೋ, ನೇಣಕ್ಕೊಳ್ಳೋದು, ಸುಮ್ಮನೆ ಆಸೆ ಕೇಳಿದ್ದು. ಉಪಯೋಗಕ್ಕೆ ಬರುತ್ತೆ. ಹಾಗಾದ್ರೆ ಕನಸಿನಲ್ಲಿ ಅದು ಉಪಯೋಗಕ್ಕೆ ಬಂತು, ಎದ್ದಿದ ತಕ್ಷಣ ಅದು ತೋರಿಸಿದ್ರೆ ಅದಕ್ಕೆ ಉಪಯೋಗ ಇಲ್ಲ. ಅದಕ್ಕೋಸ್ಕರ ಅದು ವ್ಯವಹಾರಿಕ ಸತ್ಯ ಅಂತ ಹೇಳಿ, ಆಮೇಲೆ ಮತ್ತೆ ಸತ್ಯ ಅಂತಂದ್ರೆ ಹೇಗಿರ್ಬೇಕು ಸ್ವಾಮಿ, ಇದ್ಯಾಕೋ ಒಂಥರ ಇದೆ, ಒಂದು ಕೆಲಸ ಮಾಡೋಣ, ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು, ಮತ್ತು ಇದು ಕನಸು ಅಂತಂದ್ರೆ ಅವನೊಬ್ಬಂದಾಯ್ತು, ಒಂದು ಕೆಲಸ ಮಾಡೋ ಸ್ವಾಮಿ, ಪ್ರಪಂಚದಲ್ಲಿರೋ ಎಲ್ಲರನ್ನೂ ಒಂದು ಕಡೆ ಕರೆಸ್ಬೇಡ, ಕರೆಸ್ಬಿಟ್ಟು ಎಲ್ಲರದು ಡಿಸಿಷನ್ ತೊಗೊಂಬೇಡ, ಓಟ್ ಯಾರು ಜಾಸ್ತಿ ಜನ ಓಟ್ ಹಾಕ್ತಾರೋ ಆವಾಗ ಸತ್ಯ ಅಂತ ಕರೆದ್ಬೇಡ ಅಂತ. ಫಸ್ಟ್ ಆಫ್ ಆಲ್ ಪ್ರಾಕ್ಟಿಕಲ್ ಆಗಿ ಇಟ್ಸ್ ನಾಟ್ ಪಾಸಿಬಲ್, ಆಗೋದಿಲ್ಲ. ಮತ್ತೆ ಕರೆದ್ರೂ ಕೂಡ ಎಲ್ಲರ ಕಣ್ಣು ಚೆನ್ನಾಗಿದೆ ಅಲ್ವಾ, ಆ ಕಣ್ಣು ಚೆನ್ನಾಗಿದ್ರು ಕೂಡ ಅದು ಬೆಳಕಿರಬೇಕು, ಬೆಳಕಿದ್ರೂ ಕೂಡ ವಸ್ತು ಇದ್ರೂ ಕೂಡ ಅವ್ರ ಕಣ್ಣು ಚೆನ್ನಾಗಿದ್ರು, ಎಲ್ರಿಗೂ ಕಣ್ಣು ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ, ಹಿಂದೆಗಡೆ ಮನಸ್ಸು ಸೇರಿರಬೇಕು. ಇಷ್ಟು ಎಲ್ಲ ಪ್ರಾಕ್ಟಿಕಲ್ ಡಿಫೆಕ್ಟ್, ಇದು ಆಗದೆ ಇರೋ ಕೆಲಸ. ಅದಕ್ಕೆ ನಿಮ್ಮ ಕೈನಲ್ಲಿ ಹುಡುಕಕ್ಕೆ ಬರಲ್ಲ ಸತ್ಯ ಅಂತಂದ್ರೆ ಏನು ಅಂತ. ಅದಕ್ಕೆ ಶಾಸ್ತ್ರ ಒಂದು ಡೆಫಿನೇಷನ್ ಕೊಡುತ್ತೆ, ಎಷ್ಟು ಸಿಂಪಲ್ ಆಗಿದೆ, ಅದು ಇಲ್ಲದಂಗೆ ಆಗಬಾರ್ದು, ಮತ್ತೆ ಅದು ಬದಲಾವಣೆ ಆಗಬಾರ್ದು. ಇನ್ನೊಂದು ನಮಗೆ ಗೊತ್ತಿದೆ, ಅದು ಸಬ್ಜೆಕ್ಟ್ ಅದು ಯಾವಾಗಲೂ ಸಬ್ಜೆಕ್ಟ್ ಆಗಿರಬೇಕು, ವಿಷಯ ಈ ಆಗಿರಬೇಕು. ಎಷ್ಟು ಚೆನ್ನಾಗಿದೆ ಇದನ್ನು ನೀವು ಹೋಲಿಸ್ಕೊಡ್ರಿ, ಯಾವುದಕ್ಕೆ ನೋಡ್ತಿರೋ ನೋಡ್ರಿ, ಫಿನಿಶ್ ಮುಗಿದೋಯ್ತು. ಆತ್ಮ ಒಂದು ಬಿಟ್ಟು ಮಿಕ್ಕಿರೋದು ಯಾವುದು ಸತ್ಯ ಅಂತ ಅನ್ಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಯಾಕೆ ಇರದೇ ಮೂರು ಅವಸ್ಥೆ ಮನುಷ್ಯರಿಗೆ, ಮೂರು ಅವಸ್ಥೆ ಬಿಟ್ಟರೆ ನಾಲ್ಕನೇ ಅವಸ್ಥೆ ಇಲ್ಲ. ಎಚ್ಚರದಲ್ಲಿದೆ, ಕನಸಿನಲ್ಲಿದೆ, ನಿದ್ದೆ ಇದೆ, ಮತ್ತು ಇದು ಬದಲಾವಣೆ ಆಗೋದಿಲ್ಲ. ಹೇಗಿದೆ ನೋಡ್ರಿ, ಮತ್ತೆ ಇದು ಆಬ್ಜೆಕ್ಟ್ ಆಗದೆ ಹೀಗೆ ಸತ್ತನದಕ್ಕೆ ಇಷ್ಟು ಅರ್ಥ ನೋಡ್ರಿ. ಸ್ವಾಮಿಗಳು ಎಷ್ಟು ಚೆನ್ನಾಗಿ ಬಿಡಿಸಿ, ಎರಡು ನಿಮಿಷದಲ್ಲ ಸತ್ ಅಂದ್ರೆ ಏನು ಅಂತ ತಂದು ತೋರಿಸ್ಬಿಟ್ರು. ಆದ್ದರಿಂದ ನಾವು ಏನೇ ಕೆಲಸ ಮಾಡಲಿ, ಒಂದು ಶ್ರದ್ಧೆ, ಎರಡನೇದು ಭಕ್ತಿ, ಮತ್ತೆ ನಾವು ಆ ಕೆಲಸ ಮಾಡುವಾಗ ಭಕ್ತಿ ಅಂತಂದ್ರೆ ಇದು ದೇವರನ್ನ ಸೇರಿಸ್ಕೊಂಡು ಮಾಡೋದು, ದೇವರನ್ನ ಬಿಟ್ಟರೆ ಅದು ಬೇರೆದಾಗ್ಬಿಡುತ್ತೆ ಅಂತ ಹೇಳಿದ್ವಲ್ಲ ಬೆಳಗ್ಗೆ. ಆದ್ರಿಂದ ಇಲ್ಲಿ ಶ್ರದ್ಧೆ, ಭಕ್ತಿ, ಮತ್ತೆ ಸತತವಾಗಿ ದೇವರ ಚಿಂತನೆ ಇರಬೇಕು. ಕಂಬ ಇಟ್ಕೊಂಡು ತಿರುಗ್ರಿ ಬೀಳಲ್ಲ, ಹಾಗೆ ದೇವರನ್ನ ಇಟ್ಕೊಂಡು ತಿರುಗ್ರಿ. ಹಾಗಂದ್ರೆ ಅರ್ಥ ಏನಿಲ್ಲ, ಓಂ ತತ್ಸತ್ಕಿಂತ ಸುಲಭವಾಗಿರೋದು ಹೇಳ್ತಾ ಇದ್ವಿ, ಇದು ಸ್ಮೃತಿ ಹೇಳ್ತಾ ಇರೋದು. ನಮ್ಮ ಸ್ಮೃತಿನೂ ಕಷ್ಟ ಇರಬಹುದು, ಯಾಕೆಂದ್ರೆ ಓಂ ಅಂದ್ರೆ ಏನೋ ಅರ್ಥ, ತತ್ ಅಂದ್ರೆ ಏನೋ ಗೊತ್ತಿಲ್ಲ, ಸತ್ ಅಂದ್ರೆ ಏನೋ ಗೊತ್ತಿಲ್ಲ. ಇಷ್ಟು ನೋಡಿ, ಇಷ್ಟು ಮಾಡ್ಕೋಬೇಕು. ಅದ್ರ ಬದಲು ರಾಮ ನಾವು ಜಪ ಮಾಡ್ತಾ ಇದ್ವಿ, ಮಾಡ್ರಿ, ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕೋಸ್ಕರ ನಾವು ಏನೇ ಕೆಲಸ ಮಾಡ್ತಾ ಇರಲಿ, ಪರಂಪರಾ ಸಾಧನೆಯಲ್ಲಿ ಕರ್ಮಯೋಗ ಜಪ ಬಿಡಬಾರ್ದು, ಎರಡು ಸಾಧನೆಗಳಲ್ಲಿ ಇಟ್ಕೊಂಡು ಮಾಡ್ರಿ, ಎಷ್ಟು ಸುಲಭ ಆಗೋಯ್ತು ಅಂತ ಹೇಳ್ತಾರೆ. ಹೀಗೆ ಮಾಡಿದ್ರೆ ಮತ್ತೆ ಶ್ರದ್ಧೆ ಇರಬೇಕು, ಅದರ ಜೊತೆಗೆ ಏನೇ ಕೆಲಸ ಮಾಡಲಿ ಶ್ರದ್ಧೆ ಇರಬೇಕು. ಇಷ್ಟನ್ನ ಹೇಳಿದ್ದಾಯ್ತು, ಇಷ್ಟು ನಾವು ತಿಳ್ಕೊಂಡಿರಬೇಕಾದಷ್ಟಾಯ್ತು. ಈಗ ನಾವು ಇದರ ಸಾರಾಂಶ ನೋಡ್ಬೇಣ. ಇವತ್ತು 17ನೇ ಅಧ್ಯಾಯ ಪೂರ್ತಿ ಮುಗಿತು. ಹಾ, ಇನ್ನೇನಾದರೂ ಇಂಪಾರ್ಟೆಂಟ್ ಇದೆಯಲ್ಲ? ಓ, ಇದರಲ್ಲಿ ಇನ್ನೊಂದು ಶ್ಲೋಕ ಇದೆ, ಅದೇ ಹೇಳಿದ್ನಲ್ಲ 28ನೇದು ನಾವು ಮಾಡಬೇಕಾಗಿತ್ತು, ಅದೊಂದು ಮುಗಿಸ್ಕೊಬೇಣ. ಆದರೆ ಕರ್ಮಗಳಿಗೆಲ್ಲ ಮುಖ್ಯವಾದದ್ದು ಶ್ರದ್ಧೆ. ಅದು 17ನೇ ಅಧ್ಯಾಯದಲ್ಲಿ ಅದನ್ನೇ ಹೇಳ್ತಾ ಇರೋದು, ಶ್ರದ್ಧೆ. ಯಾವ ಕರ್ಮವನ್ನು ಶ್ರದ್ಧೆಯಿಂದ ಮಾಡುವವೋ, ಯಾವ ಕರ್ಮವನ್ನು ಭಗವನ್ ನಾಮೋಚ್ಚಾರಣೆಯ ಮೂಲಕ ಭಕ್ತಿಯಿಂದ ಮಾಡಿದ್ರೆ ಅದು ಪುಷ್ಟಿ ಬರುತ್ತೆ, ಶಕ್ತಿ ಬರುತ್ತೆ, ಅದೆಲ್ಲ ಸತ್ ಎಂಬ ಶಬ್ದಕ್ಕೆ ಯೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಈಗ 17ನೇ ಅಧ್ಯಾಯದ 28ನೇ ಶ್ಲೋಕ ಒಂದು ಮುಗಿಸ್ಬೇಕಾಗಿದೆ, ಮುಗಿಸ್ಬೇಡ. ಅಶ್ರದ್ಧಯಾಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದ್ದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೈತ್ಯನೋ ಇಹ.
ಯಾವ ಕರ್ಮದಲ್ಲಿ ಶ್ರದ್ಧೆ ಇರುವುದೋ, ಇರುವುದೇ ಇಲ್ಲವೋ, ಯಾವುದೇ ಕರ್ಮ ತಗೊಳ್ರಿ, ಕರ್ಮ ಅಂದಿದ ತಕ್ಷಣ ನಾನು ಹೇಳಿದೆ, ಕರ್ಮ ಅಂತಂದರೆ ಕಾಯ ವಾಚ ಮನಸ, ನೀವು ಏನು ಬೇಕಾದರೂ ಮಾಡ್ರಿ ಕರ್ಮ. ಮತ್ತು ಈ ಕರ್ಮದಲ್ಲಿ ಅಕರ್ಮ ವಿಕರ್ಮಗಳನ್ನ ಬಿಟ್ಟು ಮಾಡಬೇಕು ಅಂತ ಹೇಳಿರ್ತಾರೆ, ಅದನ್ನು ನೆನೆಸ್ಕೋಬೇಕು ನಾವು. ಅಕರ್ಮ ಅಂದರೆ ಏನು, ವಿಕರ್ಮ ಅಂದರೆ ಏನು? ವಿಕರ್ಮ ಅಂತಂದರೆ ಮಾಡಬಾರ್ದು ಕೆಲಸಗಳನ್ನ ಮಾಡೋದು, ವೀರಪ್ಪ ಮಾಡಬಾರ್ದು. ಅಕರ್ಮ ಅಂತಂದರೆ ಸ್ವಾಮಿ ಏನು ಕೆಲಸ ಮಾಡಿದ್ರು ನಾನು ಸಿಕ್ಕಾಕೊಂತೀನಿ ಜೈಲಿನಲ್ಲಿ, ಕೆಲಸನೇ ಮಾಡಲ್ಲ, ಸುಮ್ಮನೆ ಇದ್ಬಿಡ್ತೀನಿ, ಅದಾಗದೇ ಇರೋ ಕೆಲಸ. ನೀವು ಶರೀರ ವಾಕ್ ನಿಲ್ಲಿಸ್ಬೋದು, ಮನಸ್ಸು ನಿಲ್ಲಿಸ್ರಿ ನೋಡೋಣ. ಏಕಾಂತವಾಸ ಮೌನ ಮಾಡಿದ್ರೆ ಇದರ ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ ನಮಗೆ. ಆದ್ದರಿಂದ ಅದು ಕೊನೆಯಂತ ಸಾಧನೆ. ಆದ್ದರಿಂದ ಇಲ್ಲಿ ನಾವು ಕರ್ಮ ಅಕರ್ಮಗಳನ್ನ ಬಿಟ್ಟು ಅದನ್ನು ಕರ್ಮ ಯೋಗ ರೂಪದಲ್ಲಿ ಮಾಡಬೇಕು ಅಂತ ಹೇಳಿದ್ದು ನಮಗೆಲ್ಲ ನೆನಪಿದೆ. ಶ್ರದ್ಧೆ ಇಲ್ಲದೆ ಮಾಡೋದು ಅಥವಾ ಅಂಥ ಕರ್ಮವು ಯಜ್ಞದಾನ ತಪಸ್. ಇವರು ಯಜ್ಞದಾನ ತಪಸ್ ಅಂತಾರೆ, ನಾನು ಹೇಳೋದು ಇನ್ನೂ ಸೇರಿಸ್ಕೊಂಡ್ರೆ ಅದರಲ್ಲಿ ಲೌಕಿಕ ವೈದಿಕ ಪಾರಮಾರ್ಥಿಕ ಮೋಗದು ಆಯ್ತು. ಅಂಥದ್ದು ಏನಾಗುತ್ತೆ ಇಲ್ಲಿ ಹೇಳೋದು ಯಜ್ಞದಾನ ತಪಸ್, ಅವುಗಳನ್ನೂ ಸೇರಿಸ್ಕೊಟ್ರೆ ಎಲ್ಲ ಮೂರರಲ್ಲೇ ಬಂದ್ಬಿಡ್ತೀವಿ. ಅದನ್ನೇನಂತಾರೆ ಅಸತ್, ಅದು ನಿಜವಾದ ಸತ್ಯವಾದ ಕರ್ಮ ಅಲ್ಲ. ಯಾವುದು ಶ್ರದ್ಧೆ ಇದೆ ಇರೋದು, ಭಕ್ತಿ ಇದೆ ಇರೋದು, ಮತ್ತು ಅದರಲ್ಲಿ ಯದ್ವಾತತ್ವ ಮಾಡೋದು, ಅದರಲ್ಲೂ ಮೂರು ಹೇಳ್ತಾರಲ್ಲ ಗೊತ್ತು ನಮಗೆ, ಆ ರೀತಿ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿದವನು ಇರುವಾಗ ಇದ್ದವರ ಕೋಟೆಯಲ್ಲಿ ಸೇರೋದಿಲ್ಲ, ಸತ್ತ ಮೇಲಂತೂ ಅವನ ಹೆಸರನ್ನು ಹೇಳುವರೇ ಇರೋದಿಲ್ಲ. ಈ ರೀತಿ ಮಾಡಿದ್ರೆ ಅವನಿಗೂ ಉಪಯೋಗ ಇಲ್ಲ, ಬೇರೆಯವ್ರಿಗೂ ಉಪಯೋಗ ಇಲ್ಲ. ಶ್ರದ್ಧೆ ಇಲ್ಲದೆ ಇರೋದು, ಭಕ್ತಿ ಇಲ್ಲದೆ ಇರೋದು, ಮತ್ತು ಕಾಟಾಚಾರಕ್ಕೆ ಮಾಡೋದು, ಏನೋ ಮಾಡಬೇಕಲ್ಲ ಅಂತ ಮಾಡ್ತಾರಲ್ಲ ಯಾವುದೇ ಆಗಲಿ, ಅದು ಉಪಯೋಗ ಇಲ್ಲ ಅಂತಾರೆ. ಆವಾಗ ಅವನಿಗೂ ಲಾಭ ಇಲ್ಲ, ಇಲ್ಲೂ ಲಾಭ ಇಲ್ಲ, ಇಲ್ಲೂ ಸಲ್ಲದವನು ಅಲ್ಲೂ ಸಲ್ಲನಯ್ಯ ಅನ್ಕೋತಿದೆ. ಪರಮಾರ್ಥವನ್ನು ಕೈಬಿಟ್ಟು ಶ್ರದ್ಧಾ ಭಕ್ತಹೀನನಾಗಿರುವನು ಅವನು ಹೇಳ್ತಾರೆ ನೋಡ್ರಿ ಶಾಸ್ತ್ರ ಹೇಳೋದು, ಕ್ರಿಮಿಕೀಟಗಳಿಗಿಂತ ಕಡೆ. ಯಾಕೆ ಅಂತಂದ್ರೆ ಅವನು ಈ ರೀತಿ ಮಾಡ್ದ ಅಂತಂದ್ರೆ ಮತ್ತೆ ಕ್ರಿಮಿಕೀಟಗಳ ಹುಟ್ಟದ ಗ್ಯಾರಂಟಿ ಅಂತ ಹೇಳ್ತಾರೆ. ಮನುಷ್ಯನ ಆಯಸ್ಸು ಬರೀ ಸಂಪಾದನೆ, ಉಣ್ಣುವುದು ತಿನ್ನುವುದು ಉಡುಪು ಇಷ್ಟೇ ಇರಬಾರ್ದು. ನಾನಿದನ್ನು ರೋಟಿ ಕಪಡೆ ಮಕ್ಕಾನ ಅಂತೀನಿ, ಅಷ್ಟೇ ನಾವು ಮಾಡೋದು. ಮತ್ತು ಅವನು ಮಾಡಿದ್ರೆ ನಾವು ಅಷ್ಟೇ ಮಾಡಿದ್ರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಏನಾಯಿತು? ಏನೇನೂ ವ್ಯತ್ಯಾಸ ಆಗಲಿಲ್ಲ. ಅವು ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಆಹಾರಕ್ಕೋಸ್ಕರ ಮಾಡುತ್ತೆ. ಅದ್ರ ಆಹಾರದ ಜೊತೆಗೆ ನಮಗೆ ರೋಟಿ ಆಯಿತು, ಕಪಡ ಮಕ್ಕ ಅದಕ್ಕೂ ನಾವು ಸೇರಿಸ್ಕೊಂಡು ಮಾಡಬೇಕು. ಇಷ್ಟೇ ಮಾಡಿದ್ರೆ ಮತ್ತು ಪ್ರಾಣಿಗಳಿಗೂ ನಮಗೆ ವ್ಯತ್ಯಾಸ ಏನಾಯಿತು? ನಮಗೆ ವಿವೇಕ ಕೊಟ್ಟಿದ್ದು ಏನು ಉಪಯೋಗ ಆಯಿತು ಅನ್ನೋ ಪ್ರಶ್ನೆ ಹಾಕ್ಕೋಬೇಕು. ಯಾವನು ಸತ್ಕರ್ಮವನ್ನು ಮಾಡುತ್ತಾ ಬಾಳುವನೋ ಅವನೇ ಬಾಳಿದವನು. ಇಲ್ಲಿ ಸತ್ಕರ್ಮ ಅಂದರೆ ಏನು? ಯಾವುದೇ ಕರ್ಮ, ಲೌಕಿಕ ವೈದಿಕ ಪಾರಮಾರ್ಥಿಕ, ಭಕ್ತಿಯಿಂದ ಶ್ರದ್ಧೆಯಿಂದ ಶಾಸ್ತ್ರದ ಮೇಲೆ ನಂಬಿಕೆಯಿಂದ ಮತ್ತು ಆ ದೇವರನ್ನ ಸೇರಿಸ್ಕೊಂಡು ಮಾಡಿದ್ರೆ ಅದು ಸತ್ ಕರ್ಮವಾಗುತ್ತೆ ಅಂತ. ಅದು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ನೀವು ಕರ್ಮಯೋಗನೇ ಮಾಡಬೇಕು ಅಂತಿಲ್ಲ, ಪರಾಪೇಕ್ಷೆಯಿಂದ ಬೇಕಾದರೂ ಮಾಡಿರಿ, ಬಟ್ ಪ್ರಾಪರ್ ಚಾನಲ್ ಸಾಯಂಕಾಲ ಎಲ್ಲ ಹೇಳಿದ್ವಲ್ಲ ಆ ರೀತಿ ಇಲ್ಲ. ಕರ್ಮ ಅದನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿ ಆಗಿಬಿಟ್ಟು ನಿಮ್ಮ ಜ್ಞಾನಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ, ಅದು ಗೊತ್ತಾಯಿತು. ಯಾವ ಇದು ಅಷ್ಟೆಲ್ಲ ಆಯಿತು. ಅಸತ್ಕರ್ಮವನ್ನು ಮಾಡುವವನಿಗೆ ಈ ಲೋಕದಲ್ಲಿ ಯಾವ ಫಲ ಆಗೋದಿಲ್ಲ, ಪರಲೋಕದಲ್ಲಿ ಅವನಿಗೆ ಇನ್ನು ಅದರ ಪರಲೋಕದಲ್ಲಿ ಗತಿ ಇನ್ನೇನು ಸಿಗುತ್ತೆ ಗೊತ್ತೇ ಗೊತ್ತು ನಮಗೆ. ಅಸತ್ಕರ್ಮಗಳನ್ನ ಮಾಡಿ ಫೇಮಸ್ ಆಗಿರೋದು ಕೂಡ ಕಷ್ಟನೇ. ಎಷ್ಟು ಜನ ಸಿಗ್ತಾರೆ ನಿಮಗೆ? ರಾವಣ, ದುರ್ಯೋಧನ, ಒಂದಿಬ್ಬರು ಈ ಥರ ಸಿಗ್ತಾರೆ, ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು, ಇವರು ಅಸತ್ಕರ್ಮಗಳನ್ನೇ ಮಾಡಿದ್ದು, ವಿರುದ್ಧವಾದ್ದೇ ಮಾಡಿದ್ರು, ಆದರೆ ಇವರ ಹೆಸರು ಫೇಮಸ್. ಯಾರೋ ಒಬ್ಬ ಏನು ಮಾಡಿದಂತೆ, ಎಲ್ಲರದ್ದು ಹೆಸರುಗಳು ಪೇಪರ್ನಲ್ಲಿ ಬರ್ತಾ ಇತ್ತು. ಅವನು ಅರೆ
ನನ್ನ ಹೆಸರೇ ಪೇಪರ್ನಲ್ಲಿ ಬರೋದಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದೆ. ಅವನು ಹೋಗಿದ್ದೆ ಆ ರೈಲ್ವೆ ಟ್ರ್ಯಾಕ್ ಹತ್ರ ನಿಂತ್ಕೊಂಡು, ಅವನು ಆವತ್ತಾನೆ ಎಲ್ಲ ಅಡ್ಜಸ್ಟ್ ಮಾಡಿ ಹೋಗಿದ್ದಾನೆ, ಇವನು ಆ ಟ್ರ್ಯಾಕ್ನೆಲ್ಲ ಚೇಂಜ್ ಮಾಡಿಬಿಟ್ನಂತೆ. ಆ ರೈಲ್ಗಳು ಬಂದು ಡಿಕ್ಕಿ ಹೊಡೆದು ಬೇಕಾದಷ್ಟು ಜನ ಸತ್ತರಂತೆ. ಯಾವಾಗ ಮಾಡಿದ್ದು ಅಂತಂದರೆ, ಇವನು ಹೋಗಿದ್ದೆ ಪೇಪರ್ನವ್ರ ಹತ್ರ, ಸ್ವಾಮಿ ನಾನೇ ಮಾಡಿದ್ದು ಅಂತ ಅನ್ನಂತೆ. ಇವನ ಹೆಸರು ಬಂತಂತೆ, ಖುಷಿಪಟ್ಟ ಅಂತ ಹೇಳ್ತಾರೆ. ಸುಮ್ಮನೆ ಹಾಸ್ಯವಾಗಿ ಹೇಳೋದು ಈ ಥರ ಬೇಕಾ? ಆದ್ದರಿಂದ ನಾವು ಸತ್ಕರ್ಮದಿಂದ ಎಲ್ಲರೂ ಪ್ರಕಾಶಕ್ಕೆ ಬರಬಹುದು, ಪುರುಷಾರ್ಥವನ್ನು ಪಡೆಯಬಹುದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ನಮ್ಮ ಶಿವ ಚೈತನ್ಯ ಅಲ್ಲ, ಅವ್ರ ಹೆಸರೇನು? ಶಿವ ರುದ್ರ ಸ್ವಾಮಿಗಳ ಏನವ್ರ ಹೆಸರು? ಸಿದ್ದೇಶ್ವರ ಸ್ವಾಮಿಗಳು. ಶಿವ ಸಿದ್ದೇಶ್ವರ ಸ್ವಾಮಿ, ಬರೀ ಸಿದ್ದೇಶ್ವರ ಸ್ವಾಮಿಗಳು ನೋಡ್ರಿ. ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಫೇಮಸ್ ಆದ್ರು, ಅವ್ರಿಗೇನಾದರೂ ಆಸಕ್ತಿನೋ, ಏನು ಬಿರಿದು ಕೊಡ್ತೀವಿ ಅಂದರು ಬೇಡ ಅಂತಂದರು. ಅದು ನಮ್ಮ ಇಂಡಿಯಾ ದೇಶದಲ್ಲಿ 4ನೇ ಅಂತ ಪೋಸ್ಟ್ ಅಂತ ಬಿರುದಿನಲ್ಲಿ ಅದನ್ನು ಕೊಡ್ತೀವಿ, ನೀವು 4ನೇವರು ಅಂತ ಹೇಳಿದ್ರು ಕೂಡ ಅವ್ರು ಬೇಡ ಅಂತ ಅನ್ಬೇಕಾದ್ರೆ, ಇದಕ್ಕಿಂತ ಇನ್ನೇನೋ ಸಿಕ್ಕಿರ್ಬೇಕಲ್ವ? ಅಥವಾ ನಮ್ಗೆ ಅದು ಬೇಕು ಅಂತ ಹೋಗುವಾಗ ಇವುಗಳಿಗೆ ಆಸೆ ಪಡಬಾರ್ದು. ಅದು ಅವ್ರ ಹೆಸರು ಬರಲಿಲ್ವ? ಅವರು ದೇಹ ಬಿಟ್ಟಾಗ ಎಷ್ಟು ಜನ ಟಿವಿನಲ್ಲಿ ಕೂಡ ಅದನ್ನು ವಿಚಾರ ಹೇಳೋರು ಯಾರು ಯಾರು ಗೊತ್ತಾಗಲಿಲ್ಲ. ಯೂಟ್ಯೂಬ್ನಲ್ಲಂತೂ ಧಾರಾಳವಾಗಿ ಬರ್ತಾ ಇದೆ. ಇವಾಗ ಅವರು ಹೆಸರಿಗೋಸ್ಕರ ಪ್ರಯತ್ನ ಮಾಡಿದ್ರೆ ಅಲ್ಲಿ ಜನಗಳು ವಾಕಿಂಗ್ ಗಾಡ್ ಅಂತಾರೆ, ಮತ್ತು ನಡೆಯೋ ವಿವೇಕಾನಂದರು, ವಿವೇಕಾನಂದರು ಬದುಕಿರೋ ವಿವೇಕಾನಂದರು ಅಂತಲೂ ಕೂಡ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದ್ದರಿಂದ ಆದಿಯಲ್ಲಿಯೂ ಮಧ್ಯದಲ್ಲಿಯೂ ಅಂತ್ಯದಲ್ಲಿಯೂ ನಾವೇನೇ ಕೆಲಸ ಮಾಡಲಿ, ಸ್ಟಾರ್ಟಿಂಗ್ ಮಿಡ್ಲ್ ಕೊನೆ, ಹಾಗಾದರೆ ಮಿಕ್ಕಿರೋದು ಸ್ಟಾರ್ಟಿಂಗು ಮಿಡ್ಲ್ ಬಿಟ್ಟು ಅವೆರಡರ ಮಧ್ಯದಲ್ಲಿ ಹೇಳ್ಕೋಬಾರ್ದ? ಹಂಗಲ್ಲ, ಥ್ರೂ ಔಟ್. ಹೇಗೆ ನಿಮ್ಮ ಮಣಿಗಳನ್ನ ಪೋಣಿಸಿದ್ರೆ ದಾರ ಅಲ್ಲಿ ಸತತವಾಗಿರುತ್ತೋ ಹಾಗೆ ನಾಮ ಜಪ ನಡೀತಾ ಇದೆ. ಇದು ಸ್ವಲ್ಪ ನಾನು ಅದೇ ಹೇಳಿದೆ, ನನ್ನ ಮಗಳಿಗೆ ಹೇಳಿದೆ ನಾನು, ಏ ನೀನು ಬೆಳಿಗ್ಗೆ ಎದ್ದಿದ ತಕ್ಷಣ ಭೂಮಿಗೆ ನಮಸ್ಕಾರ ಮಾಡು, ಮತ್ತು ನೀರು ಕುಡಿಯುವಾಗ ಗಂಗಾ ಮಾತೆಗೆ, ಅಡುಗೆ ಮಾಡುವಾಗ ಅಗ್ನಿ ದೇವನಿಗೆ ಹಿಂಗೆ ಹೇಳು ಅಂತಂದು, ಹೊರಗಡೆ ಬಂದರೆ ಸೂರ್ಯನಿಗೆ ಅಂದೆ. ನಾನು ಇದೆಲ್ಲ ಮಾಡಲ್ಲ, ನಾನು ಏನು ನೋಡಿದ್ರು ಸುಮ್ಮನೆ ಶಿವ ಶಿವ ಅಂದ್ಬಿಡ್ತೀನಿ. ಅರ್ ನೋಡ್ರಿ, ಎಷ್ಟೋ ಸಾರಿ ಆ ಪರಮಾತ್ಮನಿಗೆ ಆ ರೂಪದಲ್ಲಿ ನಮಗೆ ಉತ್ತರ ಕೊಡ್ತಾನೆ. ಅವಳು ಮಾಡೋದು ಬಿಟ್ಬಿಟ್ಲು, ಅವಳು ನನಗೆ ಉತ್ತರ ಸಿಕ್ತು. ಅರೆ, ನಾವು ಜಪವನ್ನು ಸತತವಾಗಿ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ನಾವು ನೆನೆಸ್ಕೋಬೇಕಾ? ಸತ್ಚಿತ್ ಆನಂದ ಬೇಕಾಗಿಲ್ಲ. ಹೇಗಿದೆ ನೋಡ್ರಿ, ಅದಕ್ಕೆ ಕೂತ್ರೆ ನಿಂತರೆ ಎದ್ರೆ ನಡೀತಾ ಇರಬೇಕು ಜಪ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಅದರಲ್ಲಿರುವಂಥ ನ್ಯೂನ್ಯತೆ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ತೆಗೆದಾಕ್ಬಿಡುತ್ತೆ. ನೀವು ಹೆಂಗೆ ಮಾಡ್ರಿ, ಯದ್ವ ತತ್ವ ಮಾಡ್ರಿ, ಬಟ್ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ಲ. ಅದರಲ್ಲಿ ಏನಾದರೂ ನ್ಯೂನ್ಯತೆಗಳಿರಲಿ, ನೆಗೆಟಿವ್ ಪಾಯಿಂಟ್ಸ್ ಇರಲಿ, ಯಾವ ಕರ್ಮನೂ ಕೂಡ 100% ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಕರ್ಮ. ಆದ್ದರಿಂದ ಹೆಂಗೆ ಮಾಡ್ರಿ ನೀವು ಬೇಕಾದರೆ, ಬಟ್ ಅಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ದೇವರನ್ನು ಸೇರಿಸಿದ್ರೆ ಕರ್ಮಯೋಗ ರೂಪದಲ್ಲಿ ಮಾಡಿಬಿಟ್ರೆ ಅಂತೂ ಪರಮಾತ್ಮನ ನಾಮಸ್ಮರಣೆಯಿಂದ ಅದು ಪರಿಪೂರ್ಣವಾಗ್ಬಿಡುತ್ತಂತೆಪ್ಪ. ಹೇಗಿದೆ ನೋಡ್ರಿ, ಪರಿಪೂರ್ಣ ಅಂದರೆ ಏನು? ನಮ್ಮ ಅಂತಃಕರಣ ಶುದ್ಧಿ ಆಗೋದಕ್ಕಿಂತ ಹೆಚ್ಚಿನ ಮತ್ತೇನು ಬೇಕು? ಇನ್ನೊಂದು, ದೇವರು ಸಿಗ್ತಾನೋ ಬಿಡ್ತಾನೋ ಬಿಟ್ಬಿಡ್ರಿ. ನೀವು ಎಷ್ಟೆಷ್ಟು ಕರ್ಮಯೋಗ ರೂಪದಲ್ಲಿ ಮಾಡ್ತೀರೋ ನಿಮ್ಮ ಆನಂದ ಅಷ್ಟಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಯಾಪಿ ಅನಾಲಿಸಿಸ್ನಲ್ಲಿ ನಾವೇನು ಅಂದ್ಕೊಂಡ್ವಿ, ಎಷ್ಟೆಷ್ಟು ದುಡ್ಡು ಮಾಡಿದ್ರೆ ಅಷ್ಟಷ್ಟು ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ, ಇಲ್ಲ ಹೊಡೆದಾಕ್ರಿ. ಮತ್ತು ಏನು ಈ ಕರ್ಮಯೋಗ ರೂಪದಲ್ಲಿ ಮಾಡ್ರಿ, ಮತ್ತು ಈ ಅಮಾನಿತ್ವ ಸಾಧನೆಗಳು ಅಥವಾ ಈ ಪ್ರೀತಿ ವಾತ್ಸಲ್ಯ ಪ್ರೇಮ ಸಹನೆ ತಾಳ್ಮೆ ಅನುಕಂಪ ಕ್ಷಮೆ ದಯೆ ಇವು ಯಮ ನಿಯಮಗಳು ಇವನ್ನಿಟ್ಕೊಂಡು ಮನಸ್ಸಿನಲ್ಲಿ ಮಾಡ್ರಿ, ನೋಡ್ರಿ ಆನಂದ ಜಾಸ್ತಿ ಆಗುತ್ತೆ. ಇಲ್ಲಿ ದುಃಖ ಅಂತಂದರೆ ಏನು ಅಂದರೆ ಅರಿಷಡ್ ವರ್ಗಗಳು ದುಃಖ. ಆನಂದ ಅಂತಂದರೆ ಇದು
ದೈವೀ ಗುಣಗಳು ಇಂಥವನ್ನು ಮಾಡಿದ್ರು. ಅದರ ಜೊತೆಗೆ ನೀವು ಪರಮಾತ್ಮನ ನೆನೆಸ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಅದು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಎಂಥ ಫಲ ಬರಬೇಕು. ಅಲ್ಲಿಗೆ ಈ 17ನೇ ಅಧ್ಯಾಯ ಮುಗಿದಿದೆ, ಅದರ ಸಾರಾಂಶವನ್ನು ಇವತ್ತು ನೋಡಬೇಡೋಣ. ಓಕೆ, ಅದರ ಸಾರಾಂಶ ನಾನು ಭಗವದ್ಗೀತೆ ಭಾಷ್ಯ ಅದರಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡ್ಬಿಟ್ರೆ ಅದರ ಸಾರಾಂಶ ಪೂರ್ತಿ ಬಂದ್ಬಿಡುತ್ತೆ. ಬಾ, ಸ್ವಾಮಿಗಳು ಅದು ಎಷ್ಟು ಕಷ್ಟಪಟ್ಟಿದ್ದಾರಪ್ಪ, ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನಮ್ಮಂಥವ್ರಿಗೆ, ಯಾವ ಜನ್ಮದ ಪುಣ್ಯನೋ ಅಂತ ಸ್ವಾಮಿಗಳನ್ನ ಗುರುಗಳಾಗಿ ಪಡೆದಕ್ಕೆ ಒಂದೊಂದು ಸಾರಿ ಭಯ ಆಗುತ್ತೆ. ಮತ್ತೆ ನಮಗೆ ಮನುಷ್ಯ ಜನ್ಮ ಬರದೇ ಇದ್ದರೆ ತಿರ ಈ ಪುಸ್ತಕಗಳು ಸಿಗುತ್ತಾ ಇಲ್ವಾ? ಅಕಸ್ಮಾತ್ ಮನುಷ್ಯ ಜನ್ಮ ಬಂದರು ಈ ಪುಸ್ತಕಗಳು ನಮ್ಗೆ ಸಿಗುತ್ತಾ ಇಲ್ವಾ? ನಾವು ಇನ್ನೆಲ್ಲೋ ಹುಟ್ಟಿದ್ರೆ ಕನ್ನಡ ಓದೋಕೆ ಬರಲ್ವಿ? ಹಿಂಗೆಲ್ಲ ಅನಿಸುತ್ತೆ. ಬಟ್ ಗಾಬರಿ ಪಡಬೇಕಾಗಿಲ್ಲ, ನನಗೆ ಆ ಗಾಬರಿ ಇಲ್ಲವೂ ಇಲ್ಲ, ಮೊದಲು ಇರ್ತಾ ಇತ್ತು. ಈಗ ಒಂದಂತೂ ಡೆಫಿನೆಟ್ ಆಗಿದೆ ನನಗೆ, ಅಕಸ್ಮಾತ್ ನಾವು ಮನುಷ್ಯ ಜನ್ಮ ಗ್ಯಾರಂಟಿ. ಅಲ್ಲಿವರೆಗೂ ಬರುತ್ತೆ ನೋಡ್ರಿ, ನೀವು ಸಾಧನೆ ಮಾಡ್ಕೊತ ಹೋದರೆ ನಿಮ್ಮ ನಿಮ್ಮ ಅನುಭವ ನಿಮಗೂ ಬರುತ್ತೆ, ಎಲ್ರಿಗೂ ಬರುತ್ತೆ. ಆದ್ದರಿಂದ ಒಟ್ಟಿನಲ್ಲಿ ನಾವು ಮಾಡ್ತಾ ಹೋಗಬೇಕು. ಅಕಸ್ಮಾತ್ ಮೋಕ್ಷ ಆಗದೆ ಇದ್ದರೆ ಹೋಗಲಿ, ಮನುಷ್ಯ ಜನ್ಮ ಗ್ಯಾರಂಟಿ. ಗ್ಯಾರಂಟಿ ಆದಮೇಲೆ ನಾವು ಅಷ್ಟು ಸಾಧನೆ ಮಾಡಿದ್ಮೇಲೆ ವ್ಯರ್ಥ ಅಂತೂ ಆಗೋದಿಲ್ಲ, ಸಂಸ್ಕಾರ ರೂಪದಲ್ಲಿರುತ್ತೆ. ಭಗವತ್ಪಾದರು ಯಾವಾಗಲೂ ಹೇಳ್ತಾ ಇದ್ರು, ಮೋಕ್ಷ ಆಗದೆ ಇದ್ದರೆ ಹೋಗಲಿ, ಒಳ್ಳೆ ಸಂಸ್ಕಾರ ಬೆಳೆಸ್ಕೊಳ್ರಿ. ಸೊ ನಾವು ಈಗ ತುಂಬ ಹುಷಾರಾಗಿರಬೇಕು. ಏನು ಹುಷಾರಾಗಿರಬೇಕು? ನಮಗೆ ವಯಸ್ಸಾಗ್ಬಿಟ್ಟಿದೆ, ಎಲ್ಲರಿಗೂ ಸೀನಿಯರ್ ಸಿಟಿಸನ್ಸ್ ಮೀರಿಬಿಟ್ಟಿದ್ದೀವಿ. ಆದ್ದರಿಂದ ಇನ್ನು ಹುಷಾರಾಗಿದ್ದುಕೊಂಡು ಸಮಯ ವ್ಯರ್ಥ ಮಾಡಬಾರ್ದು. ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕ ಆಗಲಿಲ್ಲ, ಅರ್ಥದಾಸೆಯಲ್ಲಿ ಪೃಥ್ವಿಯನ್ನು ಸುತ್ತಿ ಮತ್ತನಾಗಿ ಬಲು ಕೃತ್ಯವನ್ನು ಮಾಡಿ. ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕ ಆಗಲಿಲ್ಲ, ದಾಸರು ಆಡಿದ್ದಾರೆ, ಪುರಂದರದಾಸರು. ಮತ್ತೆ ಏನು ಮಾಡಬೇಕು? ಗಾಳಿ ಬಂದ ವೇಳೆಯಲ್ಲಿ ತೋರಿಕೊಳ್ಳಿರೋ ಬಾಯ ಮುಚ್ಚಬೇಡಿ ನಾರಾಯಣನ ನೆರೆಯಿರೋ. ಗಾಳಿ ಬಂದ ವೇಳೆಯಲ್ಲಿ ತೋರಿಕೊಳ್ಳಿರೋ, ಗಾಳಿ ಬಂದ ವೇಳೆಯಲ್ಲಿ ತೂರ್ಕೊಂಡ್ಬಿಡ್ಬೇಕು ನಾವು. ಈಗ ನಮಗೆ ಸ್ವಾಮಿಗಳಂತ ದೇವರಂತ ಮನುಷ್ಯರು ಸಿಕ್ಕಿದ್ದಾರೆ, ಅವ್ರ ಪುಸ್ತಕಗಳು ನಮ್ಮ ಹತ್ರ ಇದೆ. ಯಾವ ಪುಸ್ತಕ ತೆಗೀರಿ, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುತ್ತೆ, ಅದರ ಬಗ್ಗೆ ಸಂಶಯ ಇಲ್ಲ. ಅಂತರ್ಮುಖತ್ವ ಬರುತ್ತೆ, ಪ್ರಪಂಚದಲ್ಲಿ ನಮಗೆ ವಿರಕ್ತಿ ಬರುತ್ತೆ, ಇದಕ್ಕಿಂತ ಇನ್ನೇನು ಬೇಕು? ಆದ್ದರಿಂದ ಹೀಗೆ ನಾವು ಮಾಡ್ತಾ ಹೋಗೋಣ. ಈಗ 17ನೇ ಅಧ್ಯಾಯದ ಸಾರ, ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಕರ್ಮವನ್ನು ಮಾಡಬೇಕೆಂದು ಭಗವಂತ ಹೇಳಿಬಿಟ್ಟಿದ್ದಾನೆ. ಆಗ ಅರ್ಜುನ ಇದ್ರ ಮೇಲೊಂದು ಪ್ರಶ್ನೆ ಕೇಳ್ತಾನೆ, ಹೇ ಕೃಷ್ಣ, ಒಂದೊಂದು ಅಧ್ಯಾಯದಲ್ಲೂ, ಎರಡನೇ ಅಧ್ಯಾಯದ ಮೇಲೆ ಮೂರನೇ ಅಧ್ಯಾಯದಿಂದ ಪ್ರಶ್ನೆ, ಅಲ್ಲಿ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡ್ರಿ, ಇಲ್ಲಿ ಅವನು ಅರ್ಜುನ ಕೃಷ್ಣ ಭಗವಂತನ ಪ್ರಶ್ನೆ ಕೇಳೋದು ನಮ್ಮಂಥವ್ರಿಗೆ ಬೇಕಾಗಿರೋದಿದ್ದು. ಅದಕ್ಕೆ ಭಗವದ್ಗೀತೆ ಯಾವ ದೇಶದವರಾಗಲಿ ಯಾವ ಕಾಲದವರಾಗಲಿ ಎಲ್ಲರಿಗೂ ಸಿಗುತ್ತೆ. ಉಪನಿಷತ್ತ ಸಾರ ಭಗವದ್ಗೀತೆ ಪಂಚಮ ವೇದ, ಇದೊಂದು ಹಿಡ್ಕೊಡ್ರಿ, ಯಾವುದು ಬೇಡ. ತತ್ವ ಇದೆ, ಸಾಧನೆ ಇದೆ, ಮತ್ತಿನ್ನೇನು ಬೇಕು? ಮತ್ತಿದು ಸಾಧನ ಪ್ರಧಾನವಾಗಿದೆ, ನಮಗೆ ಬೇಕಾಗಿರೋ ಸಾಧನೆ. ಆದ್ದರಿಂದ ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಶಾಸ್ತ್ರ ಗೊತ್ತಿಲ್ಲ ಅವನಿಗೆ, ಶಾಸ್ತ್ರ ಹೇಗೆ ಮಾಡಬೇಕು ಗೊತ್ತಿಲ್ಲ, ಎಂಥದೂ ಗೊತ್ತಿಲ್ಲ ಅವನಿಗೆ. ಆದರೆ ಅವನಲ್ಲಿ ಶ್ರದ್ಧೆ ಇದೆ. ಏನಂತ? ನನಗೆ ದೇವರು ಬೇಕು ಅಂತನೋ, ನಾನು ಒಳ್ಳೆ ದಾರಿನಲ್ಲಿ ನಡಿಬೇಕು ಅಂತನೋ. ಇದು ಕೂಡ ಹಿಂದಿನ ಜನ್ಮ ಸಂಸ್ಕಾರದಿಂದ ಬಂದಿರುತ್ತೆ, ಎಲ್ರಿಗೂ ಬರೋಲ್ಲ. ಅದರಿಂದ ಅಂಥವನು ಮಾಡೋ ಕರ್ಮಗಳು ಸಾತ್ವಿಕವೋ ರಾಜಸಿಕವೋ ತಾಮಸಿಕವೋ ಅಂತ ಪ್ರಶ್ನೆ ಕೇಳಿರ್ತಾನೆ ಕೃಷ್ಣ ಭಗವಂತ. ಹೇಳ್ತಾನೆ, ಯೋಚನೆ ಮಾಡಬೇಡ, ಎಲ್ಲರಿಗೂ ಕೂಡ ವೇದಗಳನ್ನು ಓದಿರಬೇಕು, ಉಪನಿಷತ್ತುಗಳು ಓದಿರಬೇಕು, ಭಗವದ್ಗೀತೆ ಬೇಕಾಗದೇ ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಲ್ಲಿ ನೋಡಿದ್ವಿ ನಾವು, ಯಾವುದು ಬೇಕಾಗಿಲ್ಲ, ಮತ್ತೇನಿರಬೇಕು? ಆ ಸಾಧನ ಚತುಷ್ಟ ಯೋಗ್ಯತೆ ಇದ್ದರೆ ಸಾಕು, ಅದೂ ಬೇಡ. ಶ್ರದ್ಧೆ,
ಅದು ಒಂದಿತ್ತು ಅಂತಂದರೆ ಬೇಕಾದಷ್ಟಾಯಿತು ಅಂತ ಹೇಳ್ತಾರೆ ಇಲ್ಲಿ. ಶ್ರದ್ಧೆ 17ನೇ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಶ್ರದ್ಧೆ ಹೇಳಿದ್ರು, 14ನೇ ಅಧ್ಯಾಯದಲ್ಲಿ ಇದೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಜ್ಞಾನ ಬೇಕು ಅಂದ್ರೆ ಶ್ರದ್ಧೆ ಇರಬೇಕು. ಪ್ರತಿಯೊಂದಕ್ಕೂ ಬರೀ ಕರ್ಮಕ್ಕೆ ಮಾತ್ರ ಅಲ್ಲ, ನೀವು ಏನೇ ಮಾಡ್ರಿ ಎದ್ದಾಗಿಂದ ರಾತ್ರಿವರೆಗೂ ಮಲಗ ಸಾಯೋವರೆಗೂ ಅಶ್ರದ್ಧೆ ಬಿಡಬಾರ್ದು. ಒಂದು ಎರಡನೇದೇನು, ಈ 17ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಭಗವಂತನ ನಾಮಸ್ಮರಣೆ. ಈಗಿನ ನಮಗೆ ಕಲಿಯುವಾಗ ಸುಲಭವಾಗಿರೋದು ಓಂ ತತ್ಸತ್ ಬದಲು ನೀವು ನಾಮಸ್ಮರಣೆ ಹೇಳ್ಕೊತ ಹೋಗ್ರಿ, ಕೆಲಸ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾರೆ. ಇನ್ನೇನು ಬೇಕು? ಬ್ರಹ್ಮಚೈತನ್ಯರು ಹೇಳ್ತಾರೆ, ನೀವು ನಾಮಸ್ಮರಣೆ ಕೂತ್ರೆ ನಿಂತರೆ ಎದ್ರೆ ಮಾಡ್ತಾ ಇರ್ರಿ, 13 ಕೋಟಿ ಮಾಡಿದ್ರೆ ನಿಮಗೆ ಬೇಡ ಅಂತಂದ್ರು ಮೋಕ್ಷ ಬಂದು ನಿಮ್ಮ ಕಾಲಕ್ಕೆ ಬೀಳುತ್ತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. 3.5 ಕೋಟಿ ಮಾಡ್ರಿ, ನಿಮಗೆ ಆ ಯಾವ ದೇವ್ರನ್ನ ಕುರಿತು ನೀವು ಜಪ ಮಾಡ್ತಾ ಇದ್ರು ಆ ದೇವ್ರ ಸಾಕ್ಷಾತ್ಕಾರ ಆಗತ್ತೆ. ಮತ್ತಿನ್ನೇನು ಬೇಕು? ಅಷ್ಟು ಇದಾಗ ಹೇಳ್ತಾರೆ ಅವರು. ಆಗದೆ ಇದ್ರೆ ನಾನು ಕೇಳ್ರಿ ಅಂತಾರೆ. ನೀವು ಮಾಡಕ್ಕೆ ಶುರು ಮಾಡ್ರಿ, ನಿಮ್ಮ ಮನೆ ನಾಯಿ ಆಗಿದ್ಕೊಂಡು ನಾನು ಕಾಯ್ತೀನಿ ಅಪ್ಪ. ಅವ್ರು ಹೇಳೋ ಮಾತು ನೋಡ್ರಿ, ಅವ್ರು ಎಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ನಮ್ಮ ಮೇಲೆ ಎಷ್ಟು ಕರುಣೆಯಿಂದ ಹೇಳ್ತಾ ಇದ್ದಾರೆ. ನಮ್ಗೇನಾದರೂ ಈಗಲಾದರೂ ಕಣ್ಣು ತೆಗೆದಿದೆಯಾ ಅಂತ ನಾವು ನೋಡ್ಕೋಬೇಕು. ನಾವು ಇನ್ನೂ ಕಣ್ಣು ತೆಗೆದೇ ಇದ್ದರೆ ಏನು ಹೇಳೋಣ? ಅದರಿಂದ ಶ್ರದ್ಧೆ, ಶಿಷ್ಟಾಚಾರವನ್ನು ಅನುಸರಿಸಿ ಕರ್ಮವನ್ನು ಮಾಡುವರು ಅವರ ಕರ್ಮ ಸಾತ್ವಿಕ ರಾಜಸಿಕ ತಾಮಸಿಕವು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಅವರು ಶ್ರದ್ಧೆ ಇದೆ ಅವರು ಮಾಡೋ ಕೆಲಸದ ಮೇಲೆ. ಹೇಗೆ? ಈಗ ಯಾರು ದೇವತೆಗಳನ್ನ ಪೂಜೆ ಮಾಡ್ತಾರೋ ಅವ್ರು ಸಾತ್ವಿಕರು, ಆಗೋಯ್ತು ಮುಗಿದೇ ಹೋಯ್ತು. ಯಾರು ರಾಕ್ಷಸರನ್ನ ಪೂಜೆ ಮಾಡ್ತಾರೋ ರಾಕ್ಷಸರು, ಅಲ್ಲ ಅವರು ರಾಜಸಿಕರು. ಶ್ರದ್ಧೆ ಇದೆ ಆದರೆ ಅವರು ಚೂಸ್ ಮಾಡ್ಕೊಂಡ್ರದ್ದು ನೋಡ್ರಿ. ಮತ್ತೆ ಯಾರು ಈ ಸ್ಮಶಾನದಲ್ಲಿರೋ ದೆವ್ವ ಭೂತ ಪಿಶಾಚಿ ಇಂಥವ್ರನ್ನ ಪೂಜೆ ಮಾಡ್ತಾರಲ್ಲ ಅವರು ತಾಮಸಿಕರು. ಹೇಗಿದೆ ನೋಡ್ರಿ? ಒಂದು ಕಡೆ ಭಗವಂತ ಹೇಳ್ತಾನೆ, ನೀವು ದೇವತೆಗಳಿಗೆ ಯಾಕೆ ಮರೆ ಹೋಗ್ತೀರಾ, ಆ ದೇವತೆಗಳು ಕೊಡೋ ವರನು ಕೂಡ ನನ್ನಿಂದಲೇ ಬಂದಿರೋದು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ನನ್ನಿಂದ. ನನ್ನಿಂದ ಅಂದರೆ ಯಾರು? ಕೃಷ್ಣ ಅಲ್ಲ. ಇಲ್ಲಿ ಗಾಢ ನಿದ್ರೆಯಲ್ಲಿರೋ ಆ ಸ್ವರೂಪ ತಗೋಬೇಕು, ಪ್ರತಿಯೊಂದಕ್ಕೂ ಅವನು ತಗೋಬೇಕು. ಆದ್ದರಿಂದ ಅವನಿಂದಲೇ ಪ್ರತಿಯೊಬ್ಬರಿಗೂ ಶಕ್ತಿ ಬಂದಿರೋದು. ಈವನ್ ದೇವತೆಗಳಿಗೂ ಅಲ್ಲಿಂದ ಬರುತ್ತೆ, ಅವರಿಗೆ ಡೈರೆಕ್ಟಾಗಿ ಕೊಡೋಕ್ಕೆ ಬರೋಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ಮಾಡೋ ಕೆಲಸಗಳಲ್ಲಿ ಏನಾದರೂ ಒಳ್ಳೇದಾಗ್ಬಿಟ್ರೆ ನಾನು ಮಾಡಿದ್ದಿಂದ ಅಲ್ಲ, ಒಳಗಡೆ ಪರಮಾತ್ಮನಿಂದ ಆಗಿದೆ. ಈಗ ಯಾರು ಹೇಳಬೇಕು ಥ್ಯಾಂಕ್ಸ್ ಆ ಪರಮಾತ್ಮನಿಗೆ? ಹೇ ಪರಮಾತ್ಮ, ಎಂಥ ಕರುಣೆಯಪ್ಪ ನೀನು, ನಿನ್ನಿಂದ ಕೆಲಸ ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಮತ್ತು ಬೇರೆಯವರಿಗೆ ಸಂತೋಷ ಸಿಕ್ತು ಅಂದರೆ ನಮಗೆ ಸಿಗೋ ಆ ಸಂತೋಷ 100ರಷ್ಟು ಸಿಗುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು, ಇಂಪಾರ್ಟೆಂಟ್. ಓಕೆ, ಮುಗಿದೋಯ್ತು. ಈಗ ಅದೇ ರೀತಿ ಆಹಾರ, ಆಹಾರದಲ್ಲೂ 3 ಥರ ಶ್ರದ್ಧೆ ಇದೆ. ನಾವು ತಗೊಳ್ಳೋ ಆಹಾರದಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ. ಹಾಗಾದರೆ ಸಾತ್ವಿಕರ ಆಹಾರ ಯಾವ ಥರ ಇರುತ್ತೆ ಅಂದರೆ ಆಯಸ್ ಜಾಸ್ತಿ ಮಾಡಬೇಕು, ಸತ್ವದಿಂದ ಬಲದಿಂದ ಕೂಡಿರಬೇಕು, ಆರೋಗ್ಯವನ್ನು ಕೊಡುವಂಥದ್ದಿರಬೇಕು, ಸುಖವಾಗಿರಬೇಕು, ಪ್ರಿಯವಾಗಿರಬೇಕು, ಹೆಚ್ಚಾಗಿ ರಸವತ್ತಾಗಿರಬೇಕು, ಜಿಡ್ಡಾಗಿರಬೇಕು, ಹೃದಯಕ್ಕೆ ಇಷ್ಟ ಆಗುವಂಥದ್ದು, ಹೃದಯಂಗಮವಾದ ಆಹಾರವನ್ನು ಇದು ಸಾತ್ವಿಕ. ಮುಗಿದೋಯ್ತು. ಇನ್ನು ರಾಜಸಿಕ ಆಹಾರ ಹೇಗಿರುತ್ತೆ? ಹೃದಯಕ್ಕೆ ಮೆಚ್ಚಾಗಿರಬೇಕು ಅಂತ ಸಾತ್ವಿಕದಲ್ಲಿ ಹಿಡಿದ್ರು. ಇದು ಹಂಗಾಗೋದಿಲ್ಲ, ನವದ್ವಾರಗಳಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ, ಕಣ್ಣಲ್ಲಿ ಕಿವಿಯಲ್ಲಿ ಬಾಯಿನಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಅದೆಂಥ ಆಹಾರ? ತುಂಬ ಖಾರ, ತುಂಬ ಹುಳಿ, ತುಂಬ ಕಹಿ, ತುಂಬ ಉಪ್ಪು, ತುಂಬ ಬಿಸಿ, ಒಣಕಲು, ನಾಲ್ಗೆಯನ್ನು ಉರಿಸುವಂಥದ್ದು. ನವದ್ವಾರಗಳಲ್ಲಿ ನೀರು ಬರಬೇಕು, ಬಿಸಿ ತಿಂದರು ಹಿಂಗೆಲ್ಲ. ಇದು ರಜೋಗುಣದ ಆಹಾರ, ಇದು ದುಃಖ ಪ್ರಧಾನವಾಗಿರುತ್ತೆ ಅಂತ. ಇನ್ನು ತಾಮಸರ ಆಹಾರ ಹೆಂಗಿರುತ್ತೆ? ಎಂಜಲು, ತಂಗಳು, ಹಳಸದ್ದು, ಕೊಳತದ್ದು, ಈ ಥರದ್ದೆಲ್ಲ. ಮತ್ತು ಇಲ್ಲಿ ತಾಮಸ ಆಹಾರ ಅಂದರೆ ನಾವು
ಈ ಮಾಂಸ ಮೀನು ಪ್ರಾಣಿಗಳಿಗೆ ಹಿಂಸೆ ಕೊಡ್ತಿದ್ರು ಅದು ಇದೇ ಆಗುತ್ತೆ, ತಾಮಸಿಕ ಫುಡ್ ಆಗುತ್ತೆ. ಆದ್ದರಿಂದ ಇದು ತಾಮಸಿಕ ಆಹಾರ ಹೇಗಿದೆ ನೋಡ್ರಿ ಇಂಥದ್ದು. ಆದರೆ ಫ್ರಿಜ್ಜನ್ನು ಕೇನಂತಾರೆ ಕನ್ನಡದಲ್ಲಿ ಯಾರಾದರೂ ಒಬ್ರು, ಫ್ರಿಜ್ಜನ್ನು ತಂಗಳ ಪೆಟ್ಟಿಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ನಮ್ಮ ಎಲ್ಲರ ಮನೆಗಳಲ್ಲೂ ತಂಗಳು ಅನ್ನೋದು ಪೆಟ್ಟಿಗೆ ಇರುತ್ತೆ, ಫ್ರಿಜ್ನಲ್ಲಿ ಇಟ್ಕೊಂಡು ತಿಂತೀವಿ ನಾವು, ಬಟ್ ಅದು ಪ್ರಿಸರ್ವ್ ಮಾಡುತ್ತೆ ಅಂತ ಇಟ್ಕೊಳ್ರಿ. ಈಗ ಇನ್ನೊಂದು ನೀವು ಇಟ್ಕೋಬೇಕು, ಈ ಆಹಾರಗಳನ್ನ ಇಟ್ಕೊಂಡು ಈ ಆಹಾರಗಳನ್ನೇ ತಿಂತಾ ಇದ್ದರೆ ನಾನು ಸಾತ್ವಿಕನಾಗ್ತೀನಿ ಅಲ್ಲ, ಮತ್ತೆ ಈ ಆಹಾರ ತಿನ್ನೋರು ಸಾತ್ವಿಕರಾಗಿರ್ತಾರೆ ಅಲ್ಲ, ಮತ್ತು ಇವರು ಸಾತ್ವಿಕರು ರಾಜಸಿಕರು ತಾಮಸಿಕರು ಅಂತ ಹೇಳಿ ಆಹಾರ ತಿನ್ನೋದ್ರ ಮೇಲೆ ಡಿಪೆಂಡ್ ಮಾಡೋಕೆ ಬರಲ್ಲ, ಹಂಗೆ ಮಾತ್ರ ಹೇಳಬೇಡ್ರಿ, ಹೇಳೋಕ್ಕಾಗೋದಿಲ್ಲ ಅಂತ ಸ್ವಾಮಿಗಳೇ ಬರೀತಾರೆ. ಈ ತಮೋ ಗುಣ ರಜಗುಣ ಸತ್ವಗುಣ ಮನಸ್ಸಿಗೆ ಸಂಬಂಧಪಟ್ಟಿರೋದು, ಹೊಸದ್ರಲ್ಲಿ ಏನಾದರೂ ಹೆಲ್ಪ್ ಆಗ್ಬೋದು, ಆಮೇಲೆ ಇದು ಏನಷ್ಟು ಇದಾಗೋದಿಲ್ಲ. ಹಾಗೆ ಲೆಕ್ಕ ಹಾಕಿದ್ರೆ ಸ್ವಾಮಿಗಳು ಯಾರೋ ಕೇಳ್ತಾ ಇದ್ರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ, ಇವರೆಂಥ ಬ್ರಹ್ಮಜ್ಞಾನಿ ರೀ, ಎಲ್ಲದಕ್ಕೂ ಚೌಕಾಸಿ ಮಾಡ್ತಾರೆ, ಮತ್ತು ಕಾಫಿಗೆ 3 ಚಮಚ ಸಕ್ಕರೆ ಹಾಕೊಂತಾರೆ ಇವರು, ಹೀಗೆಲ್ಲ ಹೇಳ್ತಾ ಇದ್ರಂತೆ. ಅದಲ್ಲ ವಿವೇಕಾನಂದರು, ಆಹಾರ ಮಾಡಿದ್ರೆ ಗೋವಿಂದ ನವದ್ವಾರಗಳಲ್ಲಿ ನೀರು ಬರಬೇಕು, ಖಾರ ಜಾಸ್ತಿ ಆಗ್ಬಿಡ್ತಾ ಇದ್ರಂತೆ. ಈಗ ವಿವೇಕಾನಂದರನ್ನ ನೀವು ತಾಮಸಿಕರು ಅಂತ ಅನ್ರಿ, ರಾಜಸಿಕರು ಅಂತ ಅನ್ರಿ, ಅನ್ನಕ್ಕೆ ಬರಲ್ಲ. ನಾನು ಈರುಳ್ಳಿ ತಿನ್ನೋದು ನೋಡಿದ್ರೆ ನನ್ನ ಮಗ ಆಡ್ಕೊತಾನೆ, ಏನ್ಡಡಿ ನಿನ್ನ ಈರುಳ್ಳಿ ನುಂಚ್ಕೊಂತೀಯಲ್ಲ ಅಂತ ಹೇಳ್ತಾ ಇರ್ತಾನೆ ಒಂದೊಂದು ಸಾರಿ. ಹೀಗೆ ಇವುಗಳು ಅಲ್ಲ. ಆದ್ದರಿಂದ ಎಷ್ಟೋ ಜನ ಈರುಳ್ಳಿನ ರಾಜಸಿಕವಾದ ಫುಡ್ ಅಂತ ಅಂತಾರೆ, ಬಟ್ ಕೆಲವರು ಅದನ್ನು ವಿಶ್ವಾಮಿತ್ರ ಸೃಷ್ಟಿ ಮಾಡಿರೋದು, ಅದರಿಂದ ರಾಜಸಿಕ ಹೆಂಗಾಗುತ್ತೆ, ಇಷ್ಟೊಂದು ಆಹಾರಗಳಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿ ಬರ್ತಾರೆ. ಮತ್ತು ಆಹಾರದ ವಿಚಾರ ತಗೊಂಡ್ರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಏನು ತಲೆ ಕೆಡಿಸ್ಕೋಬೇಡಿ, ನೀವು ಆದಷ್ಟು ಸಾಧನೆ ಮಾಡಿರಿ, ಮೂರೊತ್ತಿ ಮಾಡ್ಕೊಂಡು ಹೋಗ್ರಿ. ಮತ್ತು ನನ್ನನ್ನು ಯಾರು ತಮೋಗುಣಿ ಅಂತ ಹೇಳೋಕ್ಕೆ ಬರೋಲ್ಲ ಹಾಗೆ, ಯಾಕೆಂದರೆ ನನ್ನ ಮಕ್ಕಳೇ ಹೇಳ್ತಾರೆ, ನೀನು ಅಷ್ಟೆಲ್ಲ ತಿಂದ್ರೆ ನೀನು ತಮೋಗುಣಿನೋ ರಜಗುಣಿ ಆಗಿರ್ಬೇಕು, ನೀನು ಹಂಗಿಲ್ಲವೆ ಅಂತಾರೆ ಅವರು. ಆದ್ದರಿಂದ ಆಹಾರದಲ್ಲ, ನಮ್ಮ ಮನಸ್ಸು ನಾವು ಮಾಡೋ ಸಾಧನೆ ಇಂಪಾರ್ಟೆಂಟು, ಬಟ್ ಇದು ಇನಿಷಿಯಲ್ನಲ್ಲಿ ಸ್ವಲ್ಪ ಏನಾದರೂ ಸಹಾಯ ಮಾಡ್ಬೋದು. ಇಷ್ಟು ಸಾಕು ಆಹಾರದ ಬಗ್ಗೆ. ಇನ್ನು ಯಜ್ಞ ದಾನ ತಪಸ್. ಯಜ್ಞ ಅಂತಂದರೆ ಏನು, ಅದರಲ್ಲೂ ರಾಜಸಿಕ ತಾಮಸಿಕ ಸಾತ್ವಿಕ. ಮತ್ತು ಇನ್ನೊಂದು ತಿಳ್ಕೊಳ್ರಿ, ಈ ಯಜ್ಞ ದಾನ ತಪಸ್ ಅಂತ ಇಷ್ಟು ಹೇಳ್ತಾರೆ ಇಲ್ಲಿ. ಇಲ್ಲಿ ನಾವು ಹೇಳೋದು ಯಾವುದೇ ಕರ್ಮ ಮಾಡ್ರಿ, ಲೌಕಿಕ ವೈದಿಕ ಪಾರಮಾರ್ಥಿಕ, ಅಲ್ಲೂ ಸಾತ್ವಿಕ ರಾಜಸಿಕ ತಾಮಸಿಕ ಇಟ್ಕೊಂಡ್ಬಿಡ್ರಿ, ತುಂಬ ಸುಲಭ ಆಗುತ್ತೆ ನಮಗೆ. ಈ ಯಜ್ಞದಾನ ತಪಸ್ಸು ಅಂತ ಅನ್ನೋದು ಸ್ಮೃತಿ ಭಗವದ್ಗೀತೆಯಲ್ಲಿ ಹೇಳೋದು. ನೀವು ಅಲ್ಲಿ ತಗೊಂಡಾಗ ಅಲ್ಲಿ ಲೌಕಿಕ ವೈದಿಕ ಪಾರಮಾರ್ಥಿಕ ಅಂತ ಅಂತಾರೆ. ಅಲ್ಲಿ ಕರ್ಮಕಾಂಡದಲ್ಲಿ ಹೇಳಿರೋ ಯಜ್ಞ ಅಂತಂದರೆ ಅಲ್ಲಿ ಅಶ್ವಮೇಧ ಯಾಗ, ಅಶ್ವಮೇಧ ಯಜ್ಞ ಹಿಂಗೆಲ್ಲ ಹೇಳ್ತಾರೆ. ಬಟ್ ನಮಗೆ ಇಲ್ಲಿ ಸ್ಮೃತಿ ಇನ್ನೂ ಸಿಂಪ್ಲಿಫೈಡ್, ಅಲ್ಲೇನು ಹೇಳ್ತಾರೆ ಯಜ್ಞ ಅಂತಂದರೆ ಆ ಥರದ್ದು ಮಾಡೋಕ್ಕೆ ಯಾರಿಗೂ ಗೊತ್ತೂ ಇಲ್ಲ, ಇವೆಲ್ಲ ನಾವು ಚಿಂತನೆ ಮಾಡಿದ್ದೀವಿ. ಹಾಗಾದರೆ ಏನು ಅಂತಂದರೆ, ನೀವು ಏನೇ ಕೆಲಸ ಮಾಡಿರಿ ಯಜ್ಞದ ರೂಪ, ನೀವು ಊಟ ಮಾಡ್ತೀರಾ ಯಜ್ಞದ ರೂಪದಲ್ಲಿ ಮಾಡಿರಿ, ಕೆಲಸ ಮಾಡ್ತೀರಾ ಯಜ್ಞದ ರೂಪದಲ್ಲಿ ಮಾಡಿರಿ, ಅದೇ ಲೌಕಿಕ ವೈದಿಕ ಪಾರಮಾರ್ಥಿಕ ಅಥವಾ ಇದನ್ನೇ ಯಜ್ಞ ಅಂತ ಹೇಳ್ತಾರೆ. ಇದರಲ್ಲಿ ಸಾತ್ವಿಕ ಅಂತಂದರೆ ನೋಡ್ರಿ, ಇಷ್ಟು ಮಾತ್ರ ನಮ್ಗೆ ಕೇಳ್ಕೊಳ್ರಿ, ಯಜ್ಞದಾನ ತಪಸ್ ಇವಿಷ್ಟನ್ನು ನೀವು ಕರ್ಮಯೋಗ ರೂಪದಲ್ಲಿ ಮಾಡಿಬಿಟ್ರೆ ಸಾತ್ವಿಕ. ಒಂದು ಒಂದು ಓವರಾಲ್ ಒಂದು ಹೆಡ್ಡಿಂಗ್ ಕೊಟ್ಬಿಡ್ತೀನಿ ನೋಡ್ರಿ, ಇಷ್ಟೇ ಎಲ್ಲದಕ್ಕೂ ಇದನ್ನು ಓದ್ಕೊಂಬನ್ರಿ. ರಾಜಸಿಕ ಅಂತಂದರೆ ನಾನು ಮಾಡ್ತೀನಿ ಅನ್ನೋ ಅಹಂಕಾರ ಇಟ್ಕೊಂಡು, ಫಲಾಪೇಕ್ಷೆ ಇಟ್ಕೊಂಡು ಅದನ್ನು ಕೇರ್ಲೆಸ್ ಮಾಡೋದು, ಅದು ರಾಜಸಿಕ. ಇನ್ನು ತಾಮಸಿಕ ಅಂತಂದರೆ ಶಾಸ್ತ್ರವನ್ನು ಕೇಳದೇ ಇರೋದು, ಶಾಸ್ತ್ರ ಹೇಳಿದಂಗೆ ನಾನು ಯಾಕೆ ಮಾಡಬೇಕು, ನನಗೆ ಬೇಕಾದಾಗ ನಾನು ಮಾಡ್ತೀನಿ ಅಂತನ್ನೋದು, ಮತ್ತು ಅಹಂಕಾರ ಅದೆಲ್ಲ ಇದ್ದೇ ಇರುತ್ತೆ. ರಜೋಗುಣಕ್ಕೆ ಏನಿರುತ್ತೋ ಅವು ಇರುತ್ತೆ. ಅದ್ರ ಜೊತೆಗೆ ಇವನು ಕಷ್ಟ ಆದರೂ ಪರವಾಗಿಲ್ಲ, ಬೇರೆ ಇವ್ರಿಗೆ ಕಷ್ಟ ಆಗಬೇಕು, ಆ ಥರದ್ದು ಸೇರಿಕೊಂಡಿರುತ್ತೆ ಅದರಲ್ಲಿ.
ಇವನು ತಪಸ್ ಮಾಡಲಿ, ಇವನು ಹಿಂಸೆ ಪಡ್ತಾನೆ, ಬೇರೆಯವ್ರಿಗೂ ಹಿಂಸೆ ಆಗಬೇಕು, ಇಂಥ ರಾಕ್ಷಸರು ತಪಸ್ ಮಾಡಿದ್ರಲ್ಲ ಆ ಥರ ಇವ್ರಿಗೆ ಕಷ್ಟಪಟ್ಕೊಂಡು ತಪಸ್ ಮಾಡ್ತಾರೆ. ಮತ್ತು ಮಾಡಿದ್ದು ಯಾಕೆ ಅಂತಂದರೆ ಆ ನಾರಾಯಣನ ಕೊಲ್ಲೋದಕ್ಕೋಸ್ಕರ, ಹೀಗೆ ಆ ಥರ ಅವರು ಕೇಳ್ಕೊತಾರೆ. ಇಷ್ಟು ನೀವು ಮೂರು ಇಟ್ಕೊಂಡ್ಬಿಟ್ರೆ ಬೇಕಾದಷ್ಟೇ. ಆದ್ದರಿಂದ ಯಜ್ಞದಲ್ಲಿ ಫಸ್ಟ್ ಎತ್ಕೊತಾನೆ. ಸಾತ್ವಿಕರು ಏನು ಕರ್ಮಯೋಗದಲ್ಲಿ ಮಾಡ್ತಾರೆ ಅದು ಗೊತ್ತಿದೆ. ರಾಜಸಿಕರು ಹೆಂಗೆ ಮಾಡ್ತಾರೆ? ಫಲದ ಆಸೆಯಿಂದ ದಂಭದಿಂದ ಮಾಡ್ತಾರೆ. ತಾಮಸರು ಹೆಂಗೆ ಮಾಡ್ತಾರೆ? ನೋಡ್ರಿ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. 17ನೇ ಅಧ್ಯಾಯದಲ್ಲಿ ಶ್ರದ್ಧೆ ಮೊದಲು ಹೇಳಿದ್ರು, ಮೊದಲೇ ಇಲ್ಲ. ಇನ್ನು ಕೊನೆಗೆ ಭಕ್ತಿ ಹೇಳಿದ್ರು, ಭಕ್ತಿ ಅಂತೂ ಕೇಳಲೇಬೇಡ್ರಿ. ಮತ್ತು ಶಾಸ್ತ್ರವನ್ನು ಲೆಕ್ಕಿಸದೆ, ಶಾಸ್ತ್ರವನ್ನು ಉಲ್ಲಂಘನೆ ಮಾಡೋದು. ಒಂದು ಸ್ವಾಮಿಗಳಲ್ಲಿ ಪುಸ್ತಕ ಬರ್ತಿದ್ರು, ಗುರು ಸದ್ಗುರುವಿನ ಅನುಗ್ರಹ. ನಿಜವಾದ ಗುರುವಿನಲ್ಲಿ ಈ ಕ್ಯಾರೆಕ್ಟರ್ ಇರುತ್ತೆ. ಏನಿರುತ್ತವನು? ಶಾಸ್ತ್ರವನ್ನು ಯಾವ ಕಾರಣಕ್ಕೂ ಉಲ್ಲಂಘಿಸೋದಿಲ್ಲ, ನಿಜವಾದ ಗುರು. ಹಾಗಾದರೆ ನಾವು ಹೇಗಿರಬೇಕು? ಅದನ್ನೇ ಫಾಲೋ ಮಾಡಬೇಕು. ಇಲ್ಲಿ ಶಾಸ್ತ್ರ ಅಂತಂದರೆ ನಮ್ಮ ಹಿಂದೂ ಶಾಸ್ತ್ರ ಅಷ್ಟು ಮಾತ್ರ ಅಲ್ಲ, ಅದು ಯಾವುದೇ ಧರ್ಮವಾಗಲಿ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಪಾರ್ಸಿ ಧರ್ಮ, ಸೋಫಿ ಧರ್ಮ, ಅಥವಾ ಗುರುನಾನಕ್ ಧರ್ಮ, ಏನು ಬೇಕಾದರೂ ಆಗಲಿ ರೀ, ದ್ವೇಷಿಸಬಾರ್ದು ಇಲ್ಲಿ. ಅದೊಂದು ಇಂಪಾರ್ಟೆಂಟಾಗಿ ಇಟ್ಕೋಬೇಕು, ಅದನ್ನು ಹೇಳ್ತಾ ಇರೋದವರು ಆ ರೀತಿ. ಆದ್ದರಿಂದ ಶಾಸ್ತ್ರವನ್ನು ಲೆಕ್ಕಿಸದೆ ಅಂಗವೈಕಲ್ಯವುಳ್ಳ ಯಜ್ಞವನ್ನು ಮಾಡುವರು ಅಂತ. ಅಂದರೆ ಅದರಲ್ಲಿ ಆಸಕ್ತಿ ಇರಲ್ಲ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡೋದು, ಮತ್ತು ಅಲ್ಲಿ ದಾನ ಧರ್ಮಗಳು ಇರೋದಿಲ್ಲ, ಅವ್ರನ್ನೆಲ್ಲ ಹಾಳದವ್ರು ಬಂದು ತಿನ್ಕೊಂಡು ಬಂದಿದ್ದಾರೆ, ತಿನ್ನರು ಹೊಟ್ಟೆಗಿಲ್ಲದೆ ಬಂದಿದ್ದರೆ ಹಿಂಗೆ ಬೈಕೊಂಡು ಹಾಕೋದು ಮಾಡಬಾರ್ದು. ಈವನ್ ಭಿಕ್ಷುಕರಿಗೆ ಆಗಲಿ ಶ್ರದ್ಧೆಯಿಂದ ಮಾಡಿರಿ, ಕೂತ್ಕೊಳ್ರಿ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ರಿ ಅಂತ ಆ ಅರ್ಥ ಇರಬೇಕು. ಯಾರೇ ಆಗಲಿ, ಕಳ್ಳನಾಗಲಿ, ಆಹಾರ ಕೊಡೋ ಸಮಯದಲ್ಲಿ ಬೈಬಾರ್ದು ಆ ಥರ. ಈ ಥರ ಹೇಳ್ತಾರೆ. ಇಷ್ಟು. ಇನ್ನು ತಪಸ್ಸು, ತಪಸ್ಸಿನಲ್ಲಿ ಮೂರು ಹೇಳ್ಬಿಡ್ತಾರೆ, ಕಾಯ ವಾಚ ಮನಸ, ಕಾಯ ವಾಚ ಮನಸ. ಈ ಮೂರರಲ್ಲಿ ನೀವು ಏನು ಮಾಡಿದ್ರು, ಶರೀರದಿಂದ ಏನು ಮಾಡಿರಿ ತಪಸ್? ವಾಚ ಲಲಿತ ಸಹಸ್ರನಾಮ, ಅದು ಇದು ನೀವು ಬಾಯಿನಲ್ಲಿ ಹೇಳ್ಕೊತೀರಲ್ಲ, ಮಂತ್ರಗಳು ಹೇಳೋದು ಮಾಡೋದು ವಾಚ. ಮಾನಸಿಕವಾಗಿ, ಮಾನಸಿಕವಾಗಿ ನಾವು ಏನು ಯೋಚನೆ ಮಾಡಲಿ, ಸಾತ್ವಿಕವಾಗಿರಬೇಕು, ಕರ್ಮಯೋಗ ರೂಪದಲ್ಲಿರಬೇಕು, ಬೇರೆಯವರಿಗೆ ಉಪಯೋಗ ಆಗುವಂತಿರ್ಬೇಕು. ಕರ್ಮಯೋಗ ರೂಪದಲ್ಲಿ ಮಾಡಿದ ತಕ್ಷಣ ಅದು ಸಾತ್ವಿಕ ಆ ಥರ. ಮಾನಸಿಕದಲ್ಲಿ ಅಹಂಕಾರ, ದಂಭ, ನಾನು ಮಾಡ್ತೀನಿ, ಇವುಗಳಿರುತ್ತೆ, ಇದು ಗೊತ್ತಾಗೋಯ್ತು. ಇನ್ನು ತಪಸ್ಸಾಯಿತು, ದಾನ. ಈಗ ತಾನೇ ನಾವು ದಾನದ ವಿಚಾರ ಎಲ್ಲ ಹೇಳಿದ್ವಿ. ಈ ಯಜ್ಞವನ್ನು ರಾಜಸರು ಅದಾಯಿತು, ತಾಮಸಿಕರು ಅದಾಯಿತು. ತಪಸ್ಸಂದರೆ ಏನು? ಕಾಯವಾಚ ಮನಸ, ಮೂರು ಬಗೆಯಾಗಿರುತ್ತೆ, ಮೂರು ವಿಧವಾದ ತಪಸ್ಸನ್ನು. ಇದು ಅಷ್ಟೇ, ಹೆಚ್ಚಿನ ಶ್ರದ್ಧೆ ಭಕ್ತಿ ಸೇರಿಸ್ಕೊಂಡು ಮಾಡಬೇಕು. ಕರ್ಮಯೋಗದಲ್ಲಿ ಮಾಡಿಬಿಟ್ರೆ ಸಾತ್ವಿಕ ತಪಸ್ ಯಾವುದೇ ಆಗಲಿ. ಇನ್ನು ನೋಡ್ರಿ, ಸಾತ್ವಿಕರು ಹೇಗೆ ಮಾಡ್ತಾರೆ? ಹೆಚ್ಚಿನ ಶ್ರದ್ಧೆಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡೋದು ಸಾತ್ವಿಕರು. ಇನ್ನು ರಾಜಸಿಕರು ಹೇಗೆ ಮಾಡ್ತಾರೆ ತಪಸ್ಸನ್ನ? ಮಾನಸ ಪೂಜೆ ಸಿಗಬೇಕು ಅಂತ, ನನ್ನ ಹೊಗಳ್ಬೇಕು ಅಂತ, ನನ್ನ ಹೆಸರು ಬರಬೇಕು ಅಂತ ಅಹಂಕಾರದಿಂದ, ದಂಭದಿಂದ, ಫಲಾಪೇಕ್ಷೆಯಿಂದ ಮಾಡ್ತಾರೆ ಅವರು, ಈ ರಾಜಸಿಕರು. ಇನ್ನು ತಾಮಸಿಕರು ಹೇಗೆ ಮಾಡ್ತಾರೆ ತಪಸ್ಸನ್ನ? ಗೊತ್ತು ನಮಗೆ, ಅವ್ರ ದೇಹವನ್ನು ಕಷ್ಟಕ್ಕೆ ಸಿಕ್ಕಿಸ್ಕೊಂಡು ಬೇರೆಯವರು ಹಾಳಾಗೋಗ್ಲಿ ಅಂತ ಅನ್ನೋ ದೃಷ್ಟಿಯಿಂದ ಮಾಡ್ತಾರಲ್ಲ ಅದು. ಇಲ್ಲಿ ಹೇಳ್ತಾರೆ ತಾಮಸಿಕರು ಹೇಗೆ ಮಾಡ್ತಾರೆ, ತತ್ವವನ್ನು ಅರಿಯದೆ, ತಮ್ಮ ಸಂಕಟವನ್ನು ಲೆಕ್ಕಿಸದೆ, ಮತ್ತೊಬ್ಬರಿಗೆ ತೊಂದರೆ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರಲ್ಲ ಅದು ತಾಮಸಿಕ ತಪಸ್ ಅಂತ. ದಾನ ಮಾಡೋದ್ರಲ್ಲೂ ಮೂರು ಥರ, ಅದ್ರ ಬಗ್ಗೆ ಬೇಕಾದಷ್ಟು ಚಿಂತನೆ ಮಾಡಿದ್ದೀವಿ. ಈ ದಾನದಲ್ಲಿ ಸಾತ್ವಿಕರು ಹೇಗೆ ಮಾಡ್ತಾರಪ್ಪ? ಕರ್ಮಯೋಗದಲ್ಲಿ ಮಾಡಿಬಿಡ್ರಿ, ಮುಗಿದೋಯ್ತು. ಇಲ್ಲಿ ದಾನ ಅಂತಂದರೆ ಯಾವುದೇ ಆಗಲಿ, ಕಾಯ ವಾಚ ಮನಸ ನೀವೆಲ್ಲ ಮಾಡ್ಬೋದು ದಾನದ ರೂಪದಲ್ಲಿ. ನನಗೆ ಹಣ ಕೊಡೋಕ್ಕೆ ಆಗೋದಿಲ್ಲ, ಕಾಯ ಕಾಯಕವೇ ಕೈಲಾಸ, ಕೈಯಿಂದ ಏನು ಕಾಲು ಕೈಯಿಂದ ಏನು ಕೆಲಸ ಮಾಡೋಕ್ಕಾಗುತ್ತೋ ಮಾಡಿರಿ, ಮಾಡಿಕೊಡ್ರಿ ಹಾಗೆ. ಇನ್ನು ವಾಕಿಂದ, ಬಾಯಿಂದ ಹೇಳಿಕೊಡುವಂಥದ್ದು ಮಾಡಿರಿ. ಇನ್ನು ಮನಸ್ಸಿನಿಂದ,
ಎಷ್ಟು ಜನಕ್ಕೆ ಸರ್ವೇ ಭವಂತು ಸುಖಿನಃ ಅದನ್ನು ದಿನ ಹೇಳ್ಕೊತಾ ಇದ್ರು. ಮತ್ತದು ಸಾತ್ವಿಕ ಪ್ರಾರ್ಥನೆ ಅಲ್ಲವಾ? ಹಾಗೆ ಸಾತ್ವಿಕರು ಕರ್ಮಯೋಗದಲ್ಲಿ ಮಾಡ್ತಾರೆ, ಅಂದರೆ ಪ್ರತ್ಯುಪಕಾರವನ್ನು ಬಯಸೋದಿಲ್ಲ, ಯಾವುದೊಂದರದ ಫಲದ ಆಕಾಂಕ್ಷೆ ಇರಲ್ಲ, ನಾನು ನನ್ನದು ಬಿಟ್ಟು ಕರ್ಮಯೋಗ ಗೊತ್ತಿದೆ ನಮ್ದು. ಇನ್ನು ರಾಜಸರು ದೇಶಕಾಲ ಪಾತ್ರಗಳನ್ನು ಲೆಕ್ಕಿಸದೆ ಯಾರಿಗೆ ಕೊಡುವರೋ ಅವರನ್ನು ಅನಾದಾರದಿಂದ ಹೀಯಾಳಿಸಿ ದಾನ ಮಾಡೋರು. ಹಾಗೆ ರಾಜಸಿಕರು ಹಾಳಾದವನು ಬಂದಿದ್ದಾನೆ ಇವನಿಗೆ ಹಾಕ್ಬೇಕು ಅಂತಾನೋ, ಅಥವಾ ನಾನು ಕೊಡ್ತಾ ಇದ್ದೀನಿ, ನನ್ನ ಹೆಸರು ಬರಬೇಕು, ಬಿರ್ದು ಬರಬೇಕು, ಬೇರೆಯವರು ಹೊಗಳಬೇಕು, ಪೇಪರ್ನಲ್ಲಿ ಬರಬೇಕು, ಇದು ರಾಜಸಿಕವಾದ ದಾನ. ಇನ್ನು ತಾಮಸಿಕರು ಎಂಥದ್ದು ಮಾಡ್ತಾರೆ? ಆ ದೇಶದಲ್ಲಿ ಆ ಕಾಲದಲ್ಲಿ ಆ ಪಾತ್ರರಿಗೆ, ಅಂದರೆ ಆ ಪಾತ್ರಕ್ಕೆ ಅವರ ಯೋಗ್ಯತೆ ಇಲ್ಲದವರಿಗೆ ದಾನ ಮಾಡಿದ್ರೆ ಅದಾಗುತ್ತೆ. ಇಲ್ಲಿ ದಾನದಲ್ಲಿ ಎರಡು ತಿಳ್ಕೋಬೇಕು ಅಂತ ಹೇಳ್ತೀವಿ. ನಾವೇನು ಅನ್ಕೊತೀವಿ ಅಂದರೆ, ಈ ಭಗವದ್ಗೀತೆ ಓದೋಕ್ಕೆ ಮೊದಲು ದಾನ ಅಂತಂದರೆ ಈ ಭಿಕ್ಷುಕರಿಗೋ ಅವ್ರಿಗೋ ಇವ್ರಿಗೋ ನಾವು ಕೊಡ್ತೀವಲ್ಲ ದಾನ ಅಂದ್ಕೊಂಡ್ಬಿಟ್ಟಿದ್ದೀವಿ, ಅಲ್ಲ, ಗೌಣಾರ್ಥ ಅದು. ಮತ್ತು ದಾನ ಅಂತಂದರೆ ಏನು ಅಂತಂದರೆ, ನನಗೆ ದಾನ ಯಾರಿಗಾದರೂ ಕೊಟ್ಟರೆ ನನಗೆ ಅವರು ಮೇಲ್ಗಡೆ ಇರಬೇಕು, ಆಶೀರ್ವಾದ ಮಾಡೋ ಹಾಗೆ ಇರಬೇಕು ನನಗೆ, ಅದು ದಾನ ಅಂತ ಕರೆಯೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದರೆ ನಮಗೆ ಅಂಥವ್ರು ಯಾರಪ್ಪ? ಅಲ್ಲಿ ಫಸ್ಟ್ ಎತ್ಕೊತಾನೆ ಹೇಳೋದು ಮುಕ್ತರಾದವರು. ಮುಕ್ತರಾದವ್ರನ್ನ ಬಿಟ್ಟರೆ ಇನ್ನೊಬ್ರು ಇಲ್ಲ. ಇರದೇ ನಮಗೆ ಮೂರು: ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಈ ಮುಕ್ತರು ಆದವರು ಭಕ್ತರಲ್ಲಿ ಪರಾಭಕ್ತ ನಾನೇ, ಅವನಿಗೂ ನನಗೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ಭಗವಂತನ ಕೊಟ್ಟಂಗೆ ಆಗುತ್ತೆ ನೋಡ್ರಿ. ಮುಕ್ತರಾದವರಿಗೆ ಅವರಿಗೆ ಒಂದು ಅಗಳು ಅನ್ನ ಕೊಟ್ಟರೆ ನಿಮಗೆ ಜನ್ಮ ಜನ್ಮಾಂತರಗಳಲ್ಲಿ ನಿಮ್ಗೆ ಅನ್ನದ ಕೊರತೆ ಇರೋಲ್ಲ ಅಂತ ಹೇಳ್ತಾರೆ. ಹೆಂಗಿದೆ ನೋಡ್ರಿ ಇದು. ಆದ್ದರಿಂದ ದಾನ ಅಂತಂದರೆ ಹೇಳಿದೆ ಆವಾಗಲೇ, ಆವಾಗಲೇ ಹೇಳಿದ್ವಿ. ಅವ್ರು ಸಿಗದೇ ಇದ್ದರೆ ಉಪಾಸನೆ ಮಾಡೋವ್ರು ಸಿಕ್ಕಿದ್ರೆ ಫಾರ್ ಬೆಟ್ರು, ಅಥವಾ ಜಪ ಮಾಡೋವಂಥವ್ರು ಅವರು ಸಿಗದೇ ಇದ್ದರೆ ಕರ್ಮಕಾಂಡದಲ್ಲಿ ಮಾಡುವಂಥ ಯಾಗ ಯಜ್ಞಗಳು ಮೋಡಮ ಮಾಡೋವ್ರು ಬ್ರಾಹ್ಮಣರಲ್ಲಿ ಯಾರಾದರೂ ಆಗಲಿ ಇಂಥವ್ರಿಗೆ ಮಾಡಬೇಕು ಅಂತ ಹೇಳ್ತಾರೆ. ಅವರೂ ಸಿಗದೇ ಇದ್ದರೆ ಸಾತ್ವಿಕರು, ಅವರಿಗೆ ಮೋಸ ವಂಚನೆ ಕಪಟ ಇರೋಲ್ಲ ಅಂತ ಅವ್ರು ಕೊಟ್ಟರು ಆ ಥರ ಅಂತ ಹೇಳ್ತಾರೆ ಅವರು. ಬಟ್ ಇದು ನಿಜವಾದ ದಾನ. ಆದರೆ ನಾವು ನೋಡ್ರಿ, ದಾನ ಕೊಡೋರು ಮೇಲಿರ್ತಾರೆ, ಅವ್ರ ಕೈ ಹೇಗಿರುತ್ತೆ, ಆಶೀರ್ವಾದ ಮಾಡೋ ಥರ ಕೈ ಇರುತ್ತೆ. ನಾನು ಹೇಗಿರ್ತೀನಿ? ಸ್ವಾಮಿ ಆಶೀರ್ವಾದ ಮಾಡಿ, ನಾನು ಸಾಧನೆ ಮಾಡ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡಿ ಮೋಕ್ಷಕ್ಕೆ, ಹಿಂಗೆ ಕೇಳೋಂಗಿರ್ಬೇಕು ನಾವು. ಹೇಗಿದೆ ಅದೇ ನಾನು ಹೆಲ್ಪ್ ಅಂತ ಹೇಳ್ತೀನಲ್ಲ, ಅಥವಾ ಭಿಕ್ಷುಕರಿಗೂ ಅವ್ರಿಗೂ ಇವ್ರಿಗೂ ಕೊಡ್ತೀವಲ್ಲ, ಕೊಡಬಾರ್ದು ಅಂತಲ್ಲ, ಕೊಡಬೇಕು. ಅವ್ರು ಹೆಂಗಿರ್ತಾರೆ? ಅವರು ಭಿಕ್ಷಾ ಅಂದೆ ಇಂಥವ್ರ ಕೈಗಳು ಹಿಂಗಿರುತ್ತೆ, ಕೊಡೋರು ನಾವು, ನಮ್ಮ ಕೈ ಹಿಂಗಿರುತ್ತೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದು ಗೌಣಾರ್ಥದಲ್ಲಿ ಭಗವದ್ಗೀತೆಯಲ್ಲಿ ಹೇಳೋ ದಾನ ಅಂತಂದರೆ ಇದು. ಕೇಳಿ, ನಮ್ಗೆ ಇವಾಗ ಕ್ಲಿಯರ್ ಆಯಿತು. ಆದ್ದರಿಂದ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ನೀವೇನೇ ಕೆಲಸ ಮಾಡಿರಿ, ಕಾಯ ವಾಚ ಮನಸ ಅಥವಾ ಲೌಕಿಕ ವೈದಿಕ ಪಾರಮಾರ್ಥಿಕ ಯಾವುದೇ ಮಾಡಿರಿ, ಅಥವಾ ಯಜ್ಞದಾನ ತಪಸ್, ನೀವೇನು ಬೇಕಾದರೂ ಮಾಡಿರಿ. ಮಾಡುವಾಗ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದ 17ನೇ ಅಧ್ಯಾಯದಲ್ಲಿ ಶ್ರದ್ಧೆ, ಈಗ ಕೊನೆಯಲ್ಲಿ ಹೇಳ್ತಾ ಇರೋದು ದೇವರ ನಾಮಸ್ಮರಣೆ, ಎರಡು ಸೇರಿಸ್ಕೊಂಡು ನೀವು ಮಾಡಿರಿ. ಆಗ ನಿಮ್ದು ಯಾವುದೇ ಕರ್ಮಗಳಲ್ಲಿ, ಕರ್ಮ ಅಂದಮೇಲೆ ನ್ಯೂನತೆ ಇದ್ದೇ ಇರುತ್ತೆ, ಫಲ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಆದ್ದರಿಂದ ಆ ನೆಗೆಟಿವ್ ಪಾಯಿಂಟ್ಸ್ ಏನಿರುತ್ತೋ ಎಲ್ಲ ಪಾಸಿಟಿವ್ ಆಗಿಬಿಡುತ್ತೆ. ಆದ್ದರಿಂದ ನಮ್ಮ ಫಲ ಬರುತ್ತೋ ಇಲ್ವೋ ಇಂಪಾರ್ಟೆಂಟ್ ಅಲ್ಲ, ಬಟ್ ನನಗೆ ಚಿತ್ತಶುದ್ಧಿ ಆಗಬೇಕು ಕರ್ಮಯೋಗದಲ್ಲಿ ಮಾಡಿದ್ರೆ ಮಾತ್ರ ಅದನ್ನು. ಅದಕ್ಕೋಸ್ಕರ ನೀವು ಸಾತ್ವಿಕರಾಗಿ ಮಾಡಿರಿ, ರಾಜಸಿಕವಾಗಿ ಮಾಡಿರಿ, ತಾಮಸಿಕವಾಗಿ ಮಾಡಿರಿ, ತೊಂದರೆ ಇಲ್ಲ. ಆದರೆ ಈ ಓಂ ತತ್ ಸತ್ ಅನ್ಕೊಂಡು ಮಾಡ್ರಿ ಅಂತಾರೆ, ಇದು ಸ್ಮೃತಿ. ನಮ್ ಇದೂ ಕಷ್ಟ ಆದರೆ ರಾಮನಾಮ ಜಪ ಹೇಗಿದ್ರೂ ಮಾಡ್ತಾ ಇದ್ದೀವಿ ಮಾಡ್ರಿ, ಈಗ ತಾನೇ ಅದನ್ನು ಹೇಳಿದ್ವಲ್ಲ. ಆದ್ದರಿಂದ ನಾವು ಜಪ ನಡೀತಾ ಇರಲಿ, ಆವಾಗ ನೀವು ಏನು ಮಾಡಿದ್ರೂ ಕೂಡ ಇಷ್ಟು ಆಗೋಗ್ಬಿಡುತ್ತೆ. ಆದ್ದರಿಂದ ಯಜ್ಞದಾನ ತಪಸ್ಸುಗಳನ್ನು ಅಷ್ಟು ಮಾತ್ರ ಹೇಳಿದ್ದಾರೆ, ಇನ್ನೆಲ್ಲ ಸೇರಿಸ್ಕೊಂಬಿಡ್ರಿ, ಕಾಯ ವಾಚ ಮನಸ ಅಥವಾ
ಲೌಕಿಕ ವೈದಿಕ ಪಾರಮಾರ್ಥಿಕ ಎಲ್ಲದರಲ್ಲೂ ಕೂಡ ಮೊದಲು ಶ್ರದ್ಧೆ ಸೇರಿಸ್ಕೊಳ್ರಿ, ಕೊನೆಯಲ್ಲಿ ಓಂ ತತ್ ಸತ್ ಅದರ ಅರ್ಥ ಈಗ ತಾನೇ ನೋಡಿದ್ವಿ ಎಂಬ ಬ್ರಹ್ಮದ ಮೂರು ನಾಮಗಳ ಉಚ್ಚಾರಣೆಯ ಪೂರ್ವಕವಾಗಿ ಮಾಡುವುದರಿಂದ ಅವು ಅಂಗವಿಗುಣವಾಗಿದ್ದರೂ ಅದರಲ್ಲಿ ನೆಗೆಟಿವ್ ಪಾಯಿಂಟ್ಸು ಡಿಸಡ್ವಾಂಟೇಜಸ್ಸು ಅಥವಾ ಅದರಲ್ಲಿ ನೂನ್ಯತೆಗಳು ಇದ್ದರೂ ಕೂಡ ಆ ನಾಮೋಚ್ಚಾರಣೆಯ ಮಹಿಮೆಯಿಂದ ಸದ್ಗುಣವುಳ್ಳವಾಗ್ಬಿಡುತ್ತೆ, ಅವು ಸಾತ್ವಿಕವಾಗ್ಬಿಡುತ್ತೆ, ಮಾರ್ಪಾಡಾಗ್ಬಿಡುತ್ತೆ. ಆದರೆ ಇದಕ್ಕೆ ಮುಖ್ಯವಾಗಿ ಸ್ಟಾರ್ಟಿಂಗ್ನಲ್ಲಿ ಶ್ರದ್ಧೆ, ಕೊನೆಯಲ್ಲಿ ಭಕ್ತಿ. ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞ ತಪಸ್ಸುಗಳು ಅಸತ್ ಆಗ್ಬಿಡುತ್ತೆ. ಅದೇ ನಿಮ್ಮ ಶ್ರದ್ಧೆ ಭಕ್ತಿ ಇರೋದು ಅಸತ್ತಾಗಿರೋ ಕಾರ್ಯಗಳು ಕೂಡ ಸತ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿಗೆ 17ನೇ ಅಧ್ಯಾಯ ಮುಗಿತು. ನಾಳೆಯಿಂದ 18 ಶುರು ಮಾಡೋಣ. ನಾವು ಆ ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಹೇ ಭಗವಂತ, ನಮ್ಮೆಲ್ಲರಿಗೂ ಈ ಒಂದು ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಆ ಆತ್ಮತತ್ವದ ಕಡೆ ಕರ್ಕೊಂಡು ಹೋಗುವಂಥ ಭಗವಂತನಲ್ಲಿ ಕೇಳಿಕೊಂಡು, ನಾವೇ ಮಾಡ್ತೀವಿ ಅಂದರೂ ಮತ್ತು ಅಹಂಕಾರ ಜಾಸ್ತಿ ಆಗುತ್ತೆ. ಆ ಭಗವಂತನ ಕೇಳಿಕೊಂಡು ಇಲ್ಲಿ ಮೂರ್ಸ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಗುರುದೇವ್, ಜಯ ಶ್ರೀರಾಮ್.